ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಸರಣಿ ಕಾರ್ಯಕ್ರಮದಲ್ಲಿ 38ನೇ ಕಾರ್ಯಕ್ರಮ. ಕುವೆಂಪು ಬರೆದ ಸ್ವಾಮಿ ವಿವೇಕಾನಂದ ಪುಸ್ತಕವನ್ನ ಓದ್ತಾ ಇದ್ವಿ, ಭಾಗ 6. ಇವತ್ತು ಪಾರಿವ್ರಾಜಕ ಸನ್ಯಾಸಿ. ಹಕ್ಕಿಗೆ ಗೂಡಿನ ಸಣ್ಣ ಬಾಳು ಸಾಲದೆ ಬೇಸರವಾಯಿತು. ಒಂದೆರಡು ಸಾರಿ ಸುತ್ತಮುತ್ತಲಿನ ಹತ್ತಿರದ ಬನಗಳಲ್ಲಿ ಹಾರಾಡಿ ರುಚಿಯರಿತ ರೆಕ್ಕೆಗಳಿಗೆ ಮಹಾರಣ್ಯ ಯಾತ್ರೆ ಹಗಲಿರುಳಿನ ಹೆಗ್ಗನಸಾಯಿತು. ಆತ್ಮದ ಅಕ್ಷಿ ಪಕ್ಷಿಗೆ ಅನಂತಾಕಾಶದ ಸುನೀಲ ಆಹ್ವಾನದ ಮಧುರ ಆಕರ್ಷಣೆಯಿಂದ ತಪ್ಪಿಸಿಕೊಳ್ಳುವುದು ಅಸಾಧ್ಯವಾಯಿತು. ವಿವೇಕಾನಂದರ ಹೃದಯದಲ್ಲಿ ಪ್ರಚಂಡ ಶಕ್ತಿ ನಿರ್ಜರಣಿಯೊಂದು ವಿಶಾಲ ಜಗಜ್ಜೀವನ ಸಮುದ್ರ ಲಗ್ನಕ್ಕಾಗಿ ಮಸಗಿ ತುಳುಕಿ ಕುದಿದು ಹೋರಾಡತೊಡಗಿತು. ಕಾರ್ಯ ಮುಗಿದ ಮೇಲೆ ಸ್ವಾಮೀಜಿ ಸಮಸ್ತ ಭಾರತ ಭ್ರಮಣ ಕೃತ ಸಂಕಲ್ಪರಾಗಿ ಭಾಗೀರಥಿಯ ಪಶ್ಚಿಮ ತೀರದಲ್ಲಿ ವಾಸ ಮಾಡುತ್ತಿದ್ದ ಶ್ರೀಮಾತೆ ಶಾರದಾಮಣಿ ದೇವಿಯನ್ನು ಕಂಡು ನಮಿಸಿ, ಜನನಿ, ಎಲ್ಲಿಯವರೆಗೆ ಈ ಶ್ರೀ ಗುರು ಈಪ್ಸಿತ ಕಾರ್ಯವನ್ನು ಮಾಡಿ ಮುಗಿಸಲಾರೆನೋ ಅಲ್ಲಿಯವರೆಗೆ ನಾನು ಹಿಂತಿರುಗೆನು. ನೀವು ಆಶೀರ್ವಾದ ಮಾಡಿದರೆ ನನ್ನ ಸಂಕಲ್ಪ ಸಿದ್ಧಿಯಾಗುತ್ತದೆ ಎಂದು ಬೇಡಿದರು. ಕರುಣಾಮಯ್ಯಾದ ಶ್ರೀ ಜನನಿ ವೀರಪುತ್ರನ ತಲೆಯ ಮೇಲೆ ತನ್ನ ಕಲ್ಯಾಣ ಹಸ್ತವನ್ನಿಟ್ಟು ಶ್ರೀ ಗುರುದೇವನ ನಾಮ ಗ್ರಹಣ ಪೂರ್ವಕವಾಗಿ ಆಶೀರ್ವದಿಸಿದಳು. ನವಶಕ್ತಿಯನ್ನು ಪಡೆದು ಬಂಧನ ಮುಕ್ತ ಕೇಸರಿಯಂತೆ ಸ್ವಾಮೀಜಿ ತಮ್ಮ ಮಹಾಪರ್ಯಟನೆಗೆ ಹೊರಟು ಸ್ವಾಮಿ ಅಖಂಡಾನಂದರೊಡನೆ ಹಿಮಾಲಯ ಪರ್ವತದ ತಪ್ಪಲಿನಲ್ಲಿರುವ ಆಲ್ಮೋರಾಕ್ಕೆ ಬಂದರು. ಅಲ್ಲಿ ಕೆಲವು ದಿನಗಳು ಪ್ರಸಿದ್ಧನಾದೊಬ್ಬ ಸನ್ಯಾಸಿಯೊಡನೆ ವಾಸಿಸುತ್ತಿದ್ದರು. ಸ್ವಲ್ಪ ದಿನಗಳಲ್ಲಿ ಶಾರದಾನಂದ ಕೃಪಾನಂದರು ಅಲ್ಲಿಗೆ ಬಂದು ತಮ್ಮ ನಾಯಕನನ್ನು ಸೆಳೆದರು. ಇಂತು ವರಾಹನಗರದ ಮಠದ ಸನ್ಯಾಸಿಗಳೆಲ್ಲ ಕಠೋರ ತಪಶ್ಚರ್ಯೆಗಾಗಿ ಹೊರಗೆ ಹೊರಟು ಕೆಲವರು ಋಷಿಕೇಶ ಹರಿದ್ವಾರಗಳಲ್ಲಿಯೂ ಕೆಲವರು ಹಿಮಾಲಯದ ನಿರ್ಜರ ನೀರವ ಗುಹಾ ಪ್ರಾಂತಗಳಲ್ಲಿಯೂ ವಾಸಿಸತೊಡಗಿದರು. ಧೀರ ಹಿಮಾಲಯಗಳ ವೈರಾಗ್ಯೋ ದೀಪಕ ಮನೋಹರ ಗಾಂಭೀರ್ಯವು ಸ್ವಾಮೀಜಿಯ ಮನಸ್ಸನ್ನು ಅಂತರ್ಮುಖಿಯನ್ನಾಗಿ ಮಾಡಿತು. ಸೌಂದರ್ಯವು ದೇವರ ಕಣ್ಣಲ್ಲವೇ? ಒಂದು ದಿನ ರಾತ್ರಿ ಸ್ವಾಮೀಜಿ ಗುರು ಭ್ರಾತೃಗಳಿಗೆ ಹೇಳದೆ ತಪಸ್ಸು ಮಾಡಲು ಹಿಮಮಯದ ಗಿರಿ ಗುಹೆಗಳಲ್ಲಿ ಕಣ್ಮರೆಯಾದರು. ಶ್ವೇತವರ್ಣ ಶ್ವೇತವರ್ಣ, ಎಲ್ಲೆಲ್ಲಿಯೂ ಶುಭ್ರ ತುಷಾರ ಶ್ವೇತವರ್ಣ, ನಿರ್ಜನ ನೀರವ. ಸಮಾಧಿಸ್ಥವಾದ ಮೇಲೆ ಚಳಿವೆಟ್ಟಿನ ಗಂಭೀರ ಮೌನ. ವಿವೇಕಾನಂದರ ಧ್ಯಾನ ಸ್ಥಿಮಿತ ಲೋಚನಗಳಲ್ಲಿ ಸತ್ಯದ ಶಾಶ್ವತ ಜ್ಯೋತಿಯ ಮಿಂಚಿನ ಹೊನಲು ಹರಿಯಿತು. ಯಾವುದೋ ಒಂದು ಶಕ್ತಿ ಅವರನ್ನು ಹಿಮಾಲಯ ಪರ್ವತ ಶ್ರೇಣಿಯ ಶುಭ್ರ ತುಷಾರಮಯ ನೀರವ ಗಂಭೀರ ಪ್ರಶಾಂತ ಶಿಖರಗಳಿಂದ ಗಡಿಬಿಡಿ ತುಂಬಿದ ಭಾರತ ವರ್ಷದ ನಿಮ್ನ ಪ್ರದೇಶಗಳಿಗೆ ಹಿಡಿದೆಳೆಯಿತು. ದೇಶಭಕ್ತ ಸನ್ಯಾಸಿ ಕಾರ್ಯಭಾರವನ್ನು ನೆನೆದು ಸಮಾಧಿ ಸುಖವನ್ನು ಮೂಲೆಗೊತ್ತಿ ಕೆಳಗಿಳಿದನು. ಅಲ್ಲಿಂದ ಸ್ವಾಮೀಜಿ ಸೋದರ ಸನ್ಯಾಸಿಗಳೊಡನೆ ತುಹಿನಗಿರಿಯ ಶುಭ್ರ ರಮಣೀಯತೆಯನ್ನು ಅನುಭವಿಸುತ್ತಾ ಗರ್ವಾಲ್ ಪ್ರಾಂತವನ್ನು ಪ್ರವೇಶಿಸಿದರು. ಅಲ್ಲಿಂದ ಅಲಕಾನಂದೆಯ ತೀರದಲ್ಲಿರುವ ಕರ್ಣ ಪ್ರಯಾಗದ ಮಾರ್ಗವಾಗಿ ರುದ್ರ ಪ್ರಯಾಗಕ್ಕೆ ಬಂದರು. ಅಲ್ಲಿರುವ ಬಣ್ಣನೆಯ ನಿಲುಕದಿಹ ಚೆಲ್ವಿನ ನೋಟಗಳು, ನೀರೋಟಗಳು, ಪಸುರ್ದೋಟಗಳ ಶಾಂತಿ ಸೌಂದರ್ಯಗಳನ್ನು ಆಸ್ವಾದಿಸುತ್ತಾ ನೋಡುತ್ತಾ ಸೌಂದರ್ಯ ದೇವತೆಯ ಕಣ್ಣಿನಂತೆ ಮೆರೆಯುತ್ತಿರುವ ಸುಂದರ ಶ್ರೀನಗರಕ್ಕೆ ಬಂದರು. ಅಲ್ಲಿಂದ ಬದರಿಕಾಶ್ರಮಕ್ಕೆ ಹೋಗಿ ಬರುವ ಹಾದಿಯಲ್ಲಿ ಟೆಹರಿ ಸಂಸ್ಥಾನಕ್ಕೆ ಬಂದಿಳಿದರು. ಅಷ್ಟರಲ್ಲಿ ಸ್ವಾಮಿ ಅಖಂಡಾನಂದರು ಅಸ್ವಸ್ಥರಾದುದರಿಂದ ಎಲ್ಲರೂ ಡೆಹರಾಡೂನಿಗೆ ಬಂದರು. ಅಖಂಡಾನಂದರು ಸ್ವಸ್ಥರಾದರು. ಮುಂದೆ ಪವಿತ್ರ ಕ್ಷೇತ್ರವಾದ ಋಷಿಕೇಶ, ವ್ಯಾಸರ ಆಶ್ರಮವಿದ್ದು ಇದ್ದುದು ಅಲ್ಲಿಯೇ. ಅಲ್ಲಿಯೇ ವೇದಗಳನ್ನು ಸಂಗ್ರಹಿಸಿದುದು. ಋಷಿಕೇಶವು ತುಹಿನ ಶೈಲಗಳ ಪದತಳದಲ್ಲಿರುವ ಮನೋಹರವಾದ ಪ್ರದೇಶ. ಗಂಗೆಯ ತೀರದ ಪಾವನ ಕುಟೀರ. ಸಾವಿರಾರು ಸಾಧುಗಳ, ನೂರಾರು ಯೋಗಿಗಳ, ಲಕ್ಷಾಂತರ ಯಾತ್ರಿಕರ ಮೇಳಭೂಮಿ. ಸ್ವಾಮಿ ಅದರ ವಿಚಾರವಾಗಿ ಹೀಗೆಂದು ಬರೆದಿರುತ್ತಾರೆ. ಋಷಿಕೇಶದಲ್ಲಿರುವ ಗಂಗೆಯ ಚಿತ್ರ ನೆನಪಿನಲ್ಲಿದೆಯೇ? ಎಂತಹ ನಿರ್ಮಲ ನೀಲಾಭ ಸಲಿಲ, ಸುಳಿಗಳಿಂದ ತಪ್ಪಿಸಿಕೊಂಡು ಸುಳಿದಾಡುವ ಹೊಳೆ, ಹೊಳೆಯುವ ಮೀನುಗಳು, ಆ ಅಪೂರ್ವ ಸುಸ್ವಾದ ಹೀಮ ಶೀತಲ ವಾರಿ, ಆ ಅದ್ಭುತವಾದ ಹರ ಹರ ಎಂಬ ತರಂಗವಾಣಿ, ಆ ನೀರವ ಗಿರಿ ನಿರ್ಜರಗಳ ಹರ 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 ಎಂಬ ಪ್ರತಿಧ್ವನಿ, ಆ ವಿಪಿನವಾಸ, ಆ ಮಧುಕರಿ ಭಿಕ್ಷೆ, ಆ ಗಂಗೆಯ ವಿಶಾಲ ವಕ್ಷಸ್ಥಳದಿಂದ ಮೇಲೆತ್ತಿರುವ ಸಣ್ಣ ಸಣ್ಣ ದ್ವೀಪಗಳಂತಹ ಬಂಡೆಗಳು, ಅವುಗಳ ಮೇಲೆ ಕುಳಿತು ಬೊಗಸೆ ಬೊಗಸೆಯಾಗಿ ನೀರಿಂಟುವ ದೃಶ್ಯ, ಅಲ್ಲಿಯ ಮತ್ಸ್ಯಗಳಿಗೆ ಎಷ್ಟು ನಿರ್ಭರತೆ, ಆ ಗಂಗೆಯ ಪ್ರೀತಿ, ಆ ಗಂಗೆಯ ಮಹಿಮೆ, ಆ ಗಂಗೆಯ ವೈರಾಗ್ಯಪ್ರದ ಸ್ಪರ್ಶ. ಪಶ್ಚಿಮ ದೇಶಗಳಿಗೆ ಹೋಗುವಾಗ ನಾನು ಸ್ವಲ್ಪ ಗಂಗಾಜಲವನ್ನು ತೆಗೆದುಕೊಂಡು ಹೋಗಿದ್ದೆ. ಗೊತ್ತಾಯಿತೆ, ನಡುವೆ ಒಂದೊಂದು ಹನಿಯನ್ನು ಬಾಯಿಗೆ ಹಾಕಿಕೊಳ್ಳುತ್ತಿದ್ದೆ.
ಆ ಪಾಶ್ಚಾತ್ಯ ಜನಗಳ ಗೊಂದಲಗಳ ನಡುವೆ, ಆ ನವ ನಾಗರಿಕತೆಯ ಕಲ್ಲೋಲದ ನಡುವೆ, ಆ ಕೋಟಿ ಕೋಟಿ ಮಾನವನ ಉನ್ಮತ್ತ ಪ್ರಾಯವಾದ ದ್ರುತ ಪದ ಸಂಚಾರದ ನಡುವೆ ಮನಸ್ಸು ಸ್ವಲ್ಪ ಸ್ಥಿರವಾಗುತ್ತಿತ್ತು. ಆ ಜನ, ಆ ಧೂಳಿ, ಆ ಹೋರಾಟ, ಆ ವಿಲಾಸ ಕ್ಷೇತ್ರ, ಆ ಅಮರಾವತಿ ಸದೃಶವಾದ ಪ್ಯಾರಿಸ್, ನ್ಯೂಯಾರ್ಕ್, ಬರ್ಲಿನ್, ರೋಮ್ ಎಲ್ಲವೂ ನಿಮಿಷ ಮಾತ್ರದಲ್ಲಿಯೇ ಮಾಯವಾಗಿ ಕೇಳುತ್ತಿತ್ತು ಕಿವಿಗಳಿಗೆ ಆ ಹರ 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 ತರಂಗವಾಣಿ, ತೋರುತ್ತಿತ್ತು ಕಂಗಳಿಗೆ ಆ ಹಿಮಾಲಯ ವಕ್ಷಸ್ಥ ವಿಜಯನ ವಿಪಿನ, ಆ ಕಲ್ಲೋಲಿನಿಯಾದ ಸುರತ ತರಂಗಿಣಿ ರಮ್ಯ ರಮಣೀಯವಾದ ಸ್ವರ್ಗೀಯ ದೃಶ್ಯ ಕರೆಯುತ್ತಿತ್ತು ನನ್ನನ್ನು. ಅದೇ ಹರ 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 ಎಂಬ ತೆರೆ ತೆರೆಗಳ ಮುದ್ದಿನ ಜೋಗುಳದ ಇಂಪು. ಋಷಿಕೇಶದಲ್ಲಿ ಸ್ವಾಮಿಗಳು ಪುನಃ ಕಠೋರ ಸಾಧನೆಗಳನ್ನು ಮಾಡಲು ಪ್ರಾರಂಭಿಸಿದರು. ಆದರೆ ಗುರುದೇವನ ಇಚ್ಛೆ ಬೇರೆಯಾಗಿತ್ತು. ಕಾಯಿಲೆ ಬಿದ್ದರು. ದಿನ ದಿನಕ್ಕೂ ರೋಗ ಪ್ರಬಲವಾಯಿತು. ಕಡೆಗೆ ಭೀಷಣಾವಸ್ಥೆಯನ್ನು ಹೊಂದಿತು. ಮಾತು ನಿಂತು ಹೋಯಿತು. ಸೋದರ ಸನ್ಯಾಸಿಗಳು ನಾಯಕನಿಗೆ ಅಂತಿಮ ಕಾಲ ಸಮೀಪಿಸಿತೆಂದು ಶೋಕ ಉದ್ವೇಗಗಳಿಂದ ಅಧಿರರಾಗಿ ಕಂಗೆಟ್ಟು ಭಗವನ್ನಾಮ ಸ್ಮರಣೆ ಮಾಡತೊಡಗಿದರು. ಅಷ್ಟರಲ್ಲಿ ಯಾರೋ ಹೊರಗಡೆ ಬಂದಂತೆ ತರಗೆಲೆಗಳ ಸದ್ದಾಯಿತು. ಅಪರಿಚಿತ ಸನ್ಯಾಸಿಯೊಬ್ಬರು ಕುಟೀರ ಪ್ರವೇಶ ಮಾಡಿ ಗೋಳಾಡುತ್ತಿದ್ದ ಸನ್ಯಾಸಿಗಳಿಂದ ವಿಷಯವನ್ನೆಲ್ಲ ತಿಳಿದು ತನ್ನ ಜೋಳಿಗೆಯಿಂದ ಯಾವುದೋ ಒಂದು ಔಷಧಿಯನ್ನು ತೆಗೆದು ಪ್ರಜ್ಞಾಹೀನರಾಗಿ ದರಿದ್ರ ಶಯ್ಯೆಯಲ್ಲಿ ಪವಡಿಸಿದ್ದ ಸ್ವಾಮಿಗಳ ಬಾಯಿಯಲ್ಲಿ ಹಾಕಿ ಬಂದಂತೆಯೇ ಹೊರಟು ಹೋದರು. ಸ್ವಾಮಿಗಳಿಗೆ ಸ್ವಲ್ಪ ಹೊತ್ತಾದ ಮೇಲೆ ಪ್ರಜ್ಞೆ ಬಂತು. ಬಹು ಕಷ್ಟದಿಂದ ಮಾತನಾಡಿದರು. ಗುರುಬಾಯಿಯೊಬ್ಬನು ಅವರ ಮುಖದ ಬಳಿ ಕಿವಿಯೊಡ್ಡಿ ಆಲಿಸಿದನು. ಸೋದರರಿರ, ನಿಮಗೆ ಭಯ ಬೇಡ, ನಾನು ಸಾಯುವುದಿಲ್ಲ ಎಂದು ಕೇಳಿಸಿತು. ಸ್ವಲ್ಪ ಹೊತ್ತಿನಲ್ಲಿ ಸ್ವಾಮೀಜಿ ಎದ್ದು ಕುಳಿತುಕೊಂಡು, ನಾನು ಜ್ವರ ಮೂರ್ಛೆಯಲ್ಲಿದ್ದಾಗ ನಾನು ಮಾಡಬೇಕಾದ ಕಾರ್ಯ ಬಹಳವಿದೆ, ಅದು ಪೂರೈಸುವವರೆಗೂ ದೇಹ ತ್ಯಾಗ ಮಾಡೆ ಎಂದರು. ಸುಸ್ವಸ್ಥರಾದ ಮೇಲೆ ಸ್ವಾಮೀಜಿ ಹಿಮಾಲಯದಿಂದ ಕನ್ಯಾಕುಮಾರಿಯವರೆಗೂ ಭಾರತ ವರ್ಷವನ್ನೆಲ್ಲ ಸಂಚರಿಸಬೇಕೆಂಬ ಸಂಕಲ್ಪ ಮಾಡಿ ಸೋದರ ಸನ್ಯಾಸಿಗಳನ್ನು ಬಳಿಗೆ ಕರೆದು, ನಾನು ಇಲ್ಲಿಂದ ಹೊರಟು ಏಕಾಂಗಿಯಾಗಿ ಸಂಚರಿಸಬೇಕೆಂದು ಮನಸ್ಸು ಮಾಡಿದ್ದೇನೆ, ಆದ್ದರಿಂದ ನಿಮ್ಮಲ್ಲಿ ಯಾರೊಬ್ಬರೂ ನನ್ನನ್ನು ಹಿಂಬಾಲಿಸಬಾರದು ಎಂದರು. ಸ್ವಾಮಿ ಅಖಂಡಾನಂದರು, ನಾವು ಅವರ ಸೇವಾರ್ಥವಾಗಿ ಜೊತೆಯಲ್ಲಿರುತ್ತೇನೆ ಎಂದಾಗ ಸ್ವಾಮೀಜಿ, ನಿನ್ನ ಸ್ನೇಹಬಂಧವು ನನ್ನ ಕಾರ್ಯಕ್ಕೆ ಅಂತರಾಯ ಸ್ವರೂಪವಾಗಿದೆ. ಯಾರ ಸಂಘವು ಸ್ನೇಹ ಭಾವವು ಉದ್ರೇಕಗೊಳಿಸುವುದು ಅವರ ಜೊತೆ ತರವಲ್ಲ. ಸೋದರ ಸನ್ಯಾಸಿಗಳ ಮಮತೆಯೂ ಒಂದು ವಿಧವಾದ ಮಾಯಿ, ಆದ್ದರಿಂದ ನೀವಾರು ಅನುಸರಿಸಬಾರದು ಎಂದು ನಾನಾ ಪ್ರಕಾರವಾಗಿ ವಾದಿಸಿ ಅಲ್ಲಿಂದ ಹೊರಟು ಸಾಧುಗಳ ಪವಿತ್ರಾಸ್ತಿಗಳಿಂದಲೂ ವೀರ ಸತಿಯರ ಶೋಣಿತದಿಂದಲೂ ಪೂತವಾದ ಪ್ರತಾಪ ಸಿಂಹ ಪದ್ಮಿನಿಯರ ದೇಶವಾದ ರಾಜಪುತ್ರ ಸ್ಥಾನವನ್ನು ಪ್ರವೇಶಿಸಿದರು. ಇಂದು 1891 ಅನಿಶ್ಚಿತ ನಾಮಧೇಯರಾಗಿದ್ದ ಸ್ವಾಮೀಜಿ ಈ ನಮ್ಮ ಮಹಾಭಾರತ ಮಹಾಮಾನವ ಸಾಗರದಲ್ಲಿ ಮಗ್ನರಾಗಿ ಸೋದರ ಸನ್ಯಾಸಿಗಳ ದೃಷ್ಟಿಗೆ ಮರೆಯಾಗಿ ಬಿಟ್ಟರು. ಅವರಿಗಿನ್ನೂ ಯಾವ ಹೆಸರು ನಿಶ್ಚಿತವಾಗಿರಲಿಲ್ಲ. ಅವರ ಪರ್ಯಟನೆ ಗೊತ್ತಾಗಲಿ ಗುರಿಯಾಗಲಿ ಪರ್ಯಟನಕ್ಕೆ ಗೊತ್ತಾಗಲಿ ಗುರಿಯಾಗಲಿ ಇರಲಿ ಉದ್ದೇಶವು ಇತ್ತೆಂದು ಹೇಳಲಾಗುವುದಿಲ್ಲ ಅಥವಾ ಇದ್ದರೂ ಅರೂಪವಾಗಿತ್ತೆಂದು ಹೇಳಬೇಕಾಗುತ್ತದೆ. ಆದ್ದರಿಂದ ಎಲ್ಲೆಂದರೆ ಅಲ್ಲಿ, ಯಾವಾಗೆಂದರೆ ಆಗ, ಯಾರೊಡನೆಂದರೆ ಅವರೊಡನೆ ಯಕಶ್ಚಿತ್ ಕಾಷಾಯದಾರಿ ಮಾತ್ರವಾಗಿ ಅನೇಕರ ಮಧ್ಯೆ ತಾವು ಒಬ್ಬರಾಗಿ ತಿರುಗಿದರು. ಆದರೆ ಕಣ್ಣು ಬಿಟ್ಟುಕೊಂಡು ತಿರುಗಿದರು. ಆ ಮಹಾಯಾತ್ರೆ ಮಹಾಫಲ ಗರ್ಭಿತವಾಗಿತ್ತು. ಬಹುಶಃ ಸ್ವಾಮಿಗಳೂ ಕೂಡ ಅದರ ಸಂಪೂರ್ಣ ಪ್ರಭಾವವು ವೇದ್ಯವಾಗಿರದಿದ್ದರೂ ಇರಬಹುದು. ನರೇಂದ್ರನ ವ್ಯಕ್ತಿ ಪರಿಚಯಕ್ಕೆ ಪಾಶ್ಚಾತ್ಯ ವಿದ್ಯಾ ಪ್ರಭಾವದ ಅರಿವು ಪ್ರಾಚ್ಯ ವಿದ್ಯಾ ಪ್ರತಿನಿಧಿ ಸ್ವರೂಪವಾದ ಶ್ರೀರಾಮಕೃಷ್ಣ ಪರಮಹಂಸರ ಪ್ರಭಾವದ ಅರಿವು ಅವಶ್ಯಕವಾಗಿರುವಂತೆಯೇ ದೇಶಭಕ್ತ ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವದ ಪರಿಚಯಕ್ಕೆ ಅವರ ಭಾರತ ಪರ್ಯಟನವು ಅರಿವು ಅವಶ್ಯಕ. ಯಾಕೆಂದರೆ ಆ ಮಹಾಯಾತ್ರೆಯ ಕಾಲದಲ್ಲಿಯೇ ಅವರ ಕುದಿಯುತ್ತಿದ್ದ ತರುಣ ರಕ್ತವು ಭಾರತ ಮಾತೆಯ ದುಃಖ ದಾರಿದ್ರ್ಯಗಳ ದರ್ಶನ ಸ್ಪರ್ಶನಗಳ ದೆಸೆಯಿಂದ ಉಕ್ಕಿ ಬಂದ ಕಣ್ಣೀರಿನಿಂದ ಒಂದಿನಿತು ತೆಳುವಾಗಿ ಹದಗೊಂಡುದು. ಆ ಕಾಲದಲ್ಲಿಯೇ ಸಮಾಧಿಯ ಮರ್ಮ ಸುಖದಿಂದ ವಿಮುಖವಾಗಿ ಅವರ ಆತ್ಮವು ಲೋಕಾನುಗ್ರಹ ಕರ್ಮ ಜೀವನದ ಕಡೆಗೆ ಒಲೆ ದೊಲಿದು ಕಂಕಣ ಬದ್ಧವಾದದ್ದು. ಆ ಕಾಲದಲ್ಲಿಯೇ ದೇಶದ ದೌರ್ಬಲ್ಯವನ್ನು ದಾರಿದ್ರ್ಯವನ್ನು ದುಸ್ಥಿತಿಯನ್ನು ದಾಸ್ಯವನ್ನು ಕಂಡುಕೊಂಡು ಕೆಂಪಾದ ಅವರ ಕಣ್ಗಳಿಂದ ಅವುಗಳನ್ನೆಲ್ಲ ದಹಿಸಲೆಂದು ದಳ್ಳುರಿ ದಾಳಿ ಇಡತೊಡಗಿದುದು. ಭಾರತ ವರ್ಷದಲ್ಲಿ ಆಗ ತಾನೇ ಮೊಳೆದೋರುತ್ತಿದ್ದ ರಾಷ್ಟ್ರೀಯತೆಯ ಮತ್ತು ಸ್ವಾತಂತ್ರ್ಯದ ಭಾವ ದೀಪಾಂಕುರವು ಸನ್ಯಾಸಿಯಾಗಿದ್ದರೂ ಸುಮಾರು 28 ವಯಸ್ಸಿನ ವಂಗ ತರುಣ ನರೇಂದ್ರನಾಥ ದತ್ತನು ಆಗಿದ್ದ ಸ್ವಾಮೀಜಿಯ ಎದೆಯ ಬತ್ತಿಗೆ ತಗಲಿ ಅಲ್ಲಿ ಬೆಂಕಿ ಹೊತ್ತಿಸದಿರಲಿಲ್ಲ. ಇಂದು ತಿರುಕರೊಡನೆ ತಿರುಕನಾಗಿ, ನಾಳೆ ಶ್ರೀಮಂತರೊಡನೆ ಅವರ ಗೌರವಕ್ಕೂ ಪೂಜೆಗೂ ಪಾತ್ರನಾಗಿ, ಇಂದು ಬಡವರ ಗುಡಿಸಲಿನಲ್ಲಿ ಬಡವನಾಗಿ ಮಲಗಿ, ನಾಳೆ ರಾಜರ ಮನೆಗಳಲ್ಲಿ ದೊರೆಗೆ ದೊರೆಯಾಗಿ ಬಾಳಿ, ಇಂದು ಪಂಡಿತರೊಡನೆ ಕಲೆತ್ತು
ಕಲಿತು ಕಲೆತು ಕಲಿತು ನಾಳೆ ಪಾಮರರೊಡನೆ ಮಿಳಿತವಾಗಿ ಅವರ ಜೀವನದ ನಾಡಿಯನ್ನು ಪರೀಕ್ಷಿಸಿ ತಿಳಿದು ಇಂದು ಸನ್ಮಾನಿತನಾಗಿ ಪುರಸ್ಕೃತನಾಗಿ ನಾಳೆ ಅವಮಾನಿತನಾಗಿ ತಿರಸ್ಕೃತನಾಗಿ ಇಂದು ಸರ್ಕಾರದ ಪಕ್ಷವಾಗಿರುವ ಅಧಿಕಾರಿಗಳ ಸೇವಾ ಶುಶ್ರೂಷೆಗಳನ್ನು ಸ್ವೀಕರಿಸುತ್ತಾ ನಾಳೆ ರಾಜದ್ರೋಹಿಗಳೆಂದೆನಿಸಿಕೊಳ್ಳುವ ಮಹಾದೇಶಭಕ್ತರ ಪ್ರಿಯ ಅತಿಥಿಯಾಗಿ ವಿಷಯಗಳನ್ನು ಸಂಗ್ರಹಿಸುತ್ತಾ ಅನಾಮಧೇಯನು ಅಜ್ಞಾತನು ಆದ ವೀರ ಸನ್ಯಾಸಿ ಸಮಸ್ತ ಭಾರತದ ಮನೋಮೂರ್ತಿಯಾಗುತ್ತಿದ್ದನು. ಭಾರತ ವರ್ಷದ ಮಹಾ ಆತ್ಮದ ಅವತಾರ ಸ್ವರೂಪಿಯಾಗಿ ಸ್ವಾಮಿ ವಿವೇಕಾನಂದರಾಗುತ್ತಿದ್ದರು. ಸ್ವಾಮೀಜಿ ಆಳ್ವರ್ ಸಂಸ್ಥಾನದಲ್ಲಿ ದೊಡ್ಡ ಮನುಷ್ಯರೊಬ್ಬರ ಅತಿಥಿಯಾಗಿದ್ದಾಗ ಅವರ ಧಾರ್ಮಿಕ ವ್ಯಕ್ತಿತ್ವಕ್ಕೆ ಮನಸೋತು ಮೌಲಿಯೊಬ್ಬನು ಅವರನ್ನು ತನ್ನ ಮನೆಗೆ ಊಟಕ್ಕೆ ಕರೆಯಬೇಕೆಂದು ಮನಸ್ಸು ಮಾಡಿದನು. ಆದರೆ ಸ್ವಾಮೀಜಿ ಬ್ಲೇಚ್ಚರ ಮನೆಯಲ್ಲಿ ಊಟ ಮಾಡುವರೋ ಇಲ್ಲವೋ ಎಂಬ ಸಂದೇಹ ಉಂಟಾಯಿತು. ಮತ್ತೆ ಸ್ವಾಮೀಜಿ ಜ್ಞಾನಿ, ಅವರಿಗೆ ಈ ಭೇದಗಳು ಇಲ್ಲ ಎಂದುಕೊಂಡನು. ಆದರೆ ಸ್ವಾಮೀಜಿಯೇನೋ ಒಪ್ಪಬಹುದು. ಮನೆಯ ಯಜಮಾನ ಶಂಭುನಾಥ ಒಪ್ಪದಿದ್ದರೆ ಮೌಲ್ವಿ ಪಂಡಿತನ ಮನೆಗೆ ಹೋಗಿ, ಪಂಡಿತ್ ಜಿ, ನಾನು ಸ್ವಾಮೀಜಿಯನ್ನು ಊಟಕ್ಕೆ ಕರೆಯಬೇಕೆಂದು ಇದ್ದೇನೆ, ದಯಮಾಡಿ ತಾವು ಅಪ್ಪಣೆ ಕೊಡಬೇಕು. ಬ್ರಾಹ್ಮಣರಿಂದಲೇ ಅಡಿಗೆ ಮಾಡಿಸುತ್ತೇನೆ, ಬ್ರಾಹ್ಮಣರಿಂದಲೇ ಬಡಿಸುತ್ತೇನೆ, ಬ್ರಾಹ್ಮಣರಿಂದಲೇ ಬಟ್ಟಲು ತೊಳೆಯಿಸುತ್ತೇನೆ. ಈ ಯವನನು ದೂರದಲ್ಲಿ ಕುಳಿತು ಅವರ ಪ್ರಸಾದ ಸ್ವೀಕಾರ ಮಾಡುವುದನ್ನು ಮಾತ್ರ ನೋಡುತ್ತಾನೆ ಎಂದನು. ಇದನ್ನು ಕೇಳಿ ಅಲ್ಲಿದ್ದವರು ನಕ್ಕರು. ಪಂಡಿತರು ಮೌಲ್ಯ ಕೈಯನ್ನು ಹಿಡಿದುಕೊಂಡು, ಸಾಹೇಬ್, ಏನು ನೀವು ಹೇಳುವುದು? ಸ್ವಾಮೀಜಿ ಸನ್ಯಾಸಿ, ಸನ್ಯಾಸಿಗೆ ಜಾತಿ ಎಂದರೇನು? ಅದಕ್ಕೆ ನಾನೇನು ಅಡ್ಡಿ ಮಾಡೆನು? ನಿಮ್ಮಂತಹರ ಮನೆಯಲ್ಲಿ ನಾನು ಕೂಡ ಉಣಬಲ್ಲೆ. ಇನ್ನು ಮುಕ್ತರಾದ ಸ್ವಾಮೀಜಿಯ ಮಾತೇನು ಎಂದನು. ಅಂತೂ ಮೌಲ್ಯ ಇಚ್ಛೆ ಸಾಂಗವಾಗಿ ನೆರವೇರಿತು. ಮಹಾಸಾಧು ಒಬ್ಬನು ನಗರದಲ್ಲಿದ್ದಾನೆ ಎಂಬ ಸುದ್ದಿ ಸಂಸ್ಥಾನದ ದಿವಾನರ ಕಿವಿಗೆ ಬಿತ್ತು. ಅವನು ಆಂಗ್ಲೇಯ ಸಂಸ್ಕೃತಿಯ ಬಲೆಗೆ ಸಿಕ್ಕಿ ಬಿದ್ದಿದ್ದ ತಮ್ಮ ಮಹಾರಾಜರಾದ ಮಂಗಳ ಸಿಂಗರು ತೇಜಸ್ವಿಯಾದ ಸಾಧುವಿನ ಪ್ರಭಾವದಿಂದಲಾದರೂ ಬೇರೆಯ ಹಾದಿಗೆ ತಿರುಗಬಹುದೆಂದು ಯೋಚಿಸಿ ಅವರಿಗೆ ಸ್ವಾಮೀಜಿಯ ಪರಿಚಯ ಮಾಡಿಸಿದನು. ಸ್ವಾಮೀಜಿ, ನೀವು ದೊಡ್ಡ ಪಂಡಿತರು, ಬೇಕಾದಷ್ಟು ಧನಾರ್ಜನೆ ಮಾಡುವ ಶಕ್ತಿ ಇದೆ, ಆದರೂ ಫಕೀರರಂತೇಕೆ ಅಲೆಯುವುದು ಎಂದು ಮಂಗಳಸಿಂಗರು ಕೇಳಿದರು. ಮಹಾರಾಜ, ನೀನು ರಾಜನ ಕರ್ತವ್ಯಗಳನ್ನು ತ್ಯಜಿಸಿ ಫರಂಗಿಯವರೊಡನೆ ಸೇರಿ ಯಾವಾಗಲೂ ಬೇಟೆಯಲ್ಲಿ ಕಾಲ ಕಳೆಯುವುದೇಕೆ ಎಂದರು ಸ್ವಾಮಿಗಳು. ಬಳಿಯಲ್ಲಿಯೇ ನಿಂತಿದ್ದ ಅಧಿಕಾರಿಗಳು ಸ್ತಂಭಿತರಾದರು. ಏನು ಧೈರ್ಯ ಈ ಸಾಧುವಿಗೆ ಎಂದುಕೊಂಡರು. ಮಹಾರಾಜನು ಸ್ವಲ್ಪ ಚಿಂತಿಸಿ, ಏತಕ್ಕೆ ಹಾಗೆ ಮಾಡುವೆನೋ ಅರಿಯೆ, ಅಂತೂ ಅದರಲ್ಲಿ ನಮಗೆ ಇಚ್ಛೆ ಎಂದನು. ಅದೇ ನನ್ನ ಫಕೀರತನಕ್ಕೂ ಕಾರಣ ಎಂದರು ಸ್ವಾಮೀಜಿ. ಬಾಬಾಜಿ, ನನಗೆ ಮೂರ್ತಿ ಪೂಜೆಯಲ್ಲಿ ನಂಬಿಕೆ ಇಲ್ಲ, ನನ್ನ ಗತಿ ಏನಾಗುವುದು ಎಂದು ಮಂಗಳಸಿಂಗರು ದಹಸಿತರಾದರು. ಏನು, ನನ್ನೊಡನೆ ಸರಸವಾಡುವಿರೇನು? ಇಲ್ಲ ಸ್ವಾಮೀಜಿ, ಹಾಗಲ್ಲ, ನನಗೆ ನಿಜವಾಗಿ ನಂಬಿಕೆ ಇಲ್ಲ. ಕಲ್ಲು ಮರ ಲೋಹಗಳನ್ನು ನಾನು ಪೂಜಿಸಲಾರೆ, ಅದರಿಂದ ನನಗೆ ಪರಲೋಕದಲ್ಲಿ ದುರ್ಗತಿ ಉಂಟಾಗುವುದೇ? ಇರಲಿ, ತಪ್ಪೇನು, ಅದರಿಂದ ಅವರವರ ಭಾವದಂತೆ ಅವರವರು ಪೂಜಿಸಲಿ. ಬಳಿ ಇದ್ದ ಅಧಿಕಾರಿಗಳು ಬೆರಗಾದರು. ಸ್ವಾಮೀಜಿ, ಮೂರ್ತಿಗಳ ಮುಂದೆ ಭಾವಾವಿಷ್ಟರಾಗಿ ಕಮ್ಮನಿಗಿರುವುದನ್ನು ನೋಡಿದ್ದವರವರು, ಆದ್ದರಿಂದ ಮೂರ್ತಿ ಪೂಜೆಯ ಪರವಾಗಿ ವಾದಿಸುವರೆಂದು ತಿಳಿದಿದ್ದರು. ಇದ್ದಕ್ಕಿದ್ದ ಹಾಗೆ ಸ್ವಾಮೀಜಿ ಗೋಡೆಗೆ ತಗಲಿ ಹಾಕಿದ್ದ ಒಂದು ಭಾವಚಿತ್ರವನ್ನು ನೋಡಿ ಇದಾವ ಚಿತ್ರ ಎಂದು ಕೇಳಿದರು. ದಿವಾನರು ಮಹಾರಾಜರು ಎಂದರು. ಅದಾರ ಚಿತ್ರ ಎಂದು ಕೇಳಿದರು. ದಿವಾನರು ಮಹಾರಾಜರು ಎಂದರು. ಪ್ರಶ್ನೆಯ ರಹಸ್ಯವನ್ನು ಅರಿಯಲಾರದ ಎಲ್ಲರೂ ವಿಸ್ಮಿತರಾದರು. ಸ್ವಾಮೀಜಿ, ಆ ಚಿತ್ರವನ್ನು ಕೈಯಲ್ಲಿ ಹಿಡಿದುಕೊಂಡು ಇದರ ಮೇಲೆ ಉಗುಳಿರಿ ಎಂದು ದಿವಾನರಿಗೆ ಹೇಳಿದರು. ಅವರೆದೆಗೆ ಸಿಡಿಲು ಬಡಿದಂತಾಯಿತು. ನಿಮ್ಮಲ್ಲಿ ಯಾರಾದರೂ ಇದರ ಮೇಲೆ ಉಗುಳಿರಿ ಎಂದು ಸ್ವಾಮೀಜಿ ಗರ್ಜಿಸಿದರು. ಎಲ್ಲರೂ ಬೆದರಿದರು. ದಿವಾನರು, ಬಾಬಾಜಿ, ನೀವು ಹೇಳುವುದೇನು? ಅದು ನಮ್ಮ ರಾಜರ ಚಿತ್ರ, ಅದರ ಮೇಲೆ ಹೇಗೆ ಉಗುಳುವುದು ಎಂದರು. ಆದರೇನು, ಇಲ್ಲಿ ನಿಮ್ಮ ಮಹಾರಾಜ ಕುಳಿತಿಲ್ಲವಲ್ಲ, ಇದರಲ್ಲಿ ಅವರ ರಕ್ತವಿಲ್ಲ, ಮಾಂಸವಿಲ್ಲ, ಇದು ಬರಿಯ ಚಿತ್ರ. ಆದರೂ ನೀವು ಈ ಚಿತ್ರವನ್ನು ಮಹಾರಾಜರಿಂದೇ ಗೌರವಿಸುತ್ತೀರಿ. ಈ ಚಿತ್ರಕ್ಕೆ ಅವಮಾನ ಮಾಡಿದರೆ ಮಹಾರಾಜರಿಗೆ ಅವಮಾನ ಮಾಡಿದಂತಾಗುವುದು ಎಂದು ನಿಮ್ಮ ಭಾವ ಎಂದು ಮಂಗಳ ಸಿಂಗನ ಕಡೆಗೆ ತಿರುಗಿ ಹೇಳತೊಡಗಿದರು. ಮಹಾರಾಜ, ನೋಡಿದೆಯಾ, ಒಂದು ರೀತಿಯಲ್ಲಿ ನೋಡಿದರೆ ಈ ಚಿತ್ರ ನೀನಲ್ಲ, ಇನ್ನೊಂದು ರೀತಿಯಿಂದ ನೋಡಿದರೆ ನೀನು ಚಿತ್ರದಲ್ಲಿ ಇರುವೆ. ಆದ್ದರಿಂದಲೇ ನಿನ್ನ ಅಧಿಕಾರಿಗಳು ಅದನ್ನು ನೋಡಿದಾಗ ನಿನ್ನನ್ನು ನೆನೆಯುವರು. ಹಾಗೆಯೇ ಭಕ್ತರಿಗೆ ವಿಗ್ರಹವನ್ನು ನೋಡಿದಾಗ ಪರಮಾತ್ಮನ ನೆನಪಾಗುವುದು. ಅವರು ವಿಗ್ರಹವನ್ನು ಸೂಚಿಸುವ ಈಶ್ವರನನ್ನು ಪೂಜಿಸುವವರೇ ಹೊರತು ವಿಗ್ರಹವನ್ನೇ ಪೂಜಿಸುವುದಿಲ್ಲ. ಯಾವ ಭಕ್ತನು ಎಲೈ ಕಲ್ಲೆ ಎಲೈ ಕಬ್ಬಿಣವೇ ನನ್ನನ್ನು ಪೊರೆ ಎಂದು ಬೇಡುವುದಿಲ್ಲ. ಅವರವರ ಭಾವದಂತೆ ಅನಂತ ಭಾವಮಯವಾದ ದೇವರು ಅವರವರಲ್ಲಿ ತೋರುತ್ತಾನೆ. ಹೇಳುತ್ತಾ ಹೇಳುತ್ತಾ ಸ್ವಾಮೀಜಿಯ ವದನ ಮಂಡಲ ದಿವ್ಯ ತೇಜಸ್ಸಿನಿಂದ ರಂಜಿಸಿತು. ಮಹಾರಾಜರು ವಿನಯ ನಮ್ರ ವಚನದಿಂದ, ಸ್ವಾಮೀಜಿ, ತಮ್ಮ ಕೃಪೆಯಿಂದ ಮೂರ್ತಿ ಪೂಜೆಯ ರಹಸ್ಯ ನನಗಿಂದು ತಿಳಿಯಿತು, ನಿಮ್ಮಿಂದ ನನ್ನ ಕಣ್ಣು ತೆರೆದಂತಾಗಿದೆ ಎಂದನು. ಸ್ವಾಮಿಗಳು ಹೊರಡಲೆಂದು ಮೇಲೇಳಲು, ದೊರೆಗಳು ಮಹಾರಾಜರು ಮಹಾರಾಜ್ ನನ್ನ ಮೇಲೆ ಕೃಪೆ ಇರಬೇಕು ಎಂದನು. ಸ್ವಾಮಿಗಳು ನುಸುನುಗುತ್ತಾ, ಭಗವಂತನೊಬ್ಬನೇ ಕೃಪೆ ಮಾಡಲು ಸಮರ್ಥ, ನೀನು ಭಕ್ತಿ ಭಾವದಿಂದ ಆತನ ಚರಣ ತಲದಲ್ಲಿ ಶರಣಾಗತನಾದರೆ ಎಲ್ಲವೂ ಸರಿ ಹೋಗುತ್ತದೆ ಎಂದು ಆಶೀರ್ವದಿಸಿದರು.
ಸ್ವಾಮೀಜಿ ಹೊರಟು ಹೋದ ಮೇಲೆ ಮಂಗಳಸಿಂಗರು ತಮ್ಮ ದಿವಾನರನ್ನು ಕುರಿತು, ನಾನಿಂದಿನವರೆಗೂ ಇಂತಹ ಮಹಾಪುರುಷರನ್ನು ಕಂಡಿಲ್ಲ, ಆತನು ನನ್ನಾಲಯದಲ್ಲಿಯೇ ಇನ್ನು ಕೆಲವು ದಿನಗಳ ತನಕ ಇರುವಂತೆ ಹೇಗಾದರೂ ಮಾಡು ಎಂದರು. ಅದಕ್ಕೆ ದಿವಾನರು, ಆತನು ಬೆಂಕಿಯ ಮುದ್ದೆ, ಸಿಡಿಲ್ಲಾಳು, ನಮ್ಮ ಬೇಡಿಕೆಗೆ ಲಕ್ಷ್ಯ ಕೊಡುವನೋ ಇಲ್ಲವೋ ಸಂದೇಹ ಎಂದರು. ಆಳ್ವಾರರಿಂದ ಜಯಪುರಕ್ಕೆ ಹೋಗಿದ್ದ ಸ್ವಾಮೀಜಿ ಅಲ್ಲಿದ್ದ ಮನೋಹರವಾದ ಅಪು ಪರ್ವತಗಳಿಗೆ ಹೋದರು. ಅಲ್ಲಿ ಕೋಟಾ ಮಹಾರಾಜರ ಮಂತ್ರಿಗಳ ಭವನದಲ್ಲಿ ಇಳಿದುಕೊಂಡಿದ್ದಾಗ ಕೇತ್ರಿ ಮಹಾರಾಜರ ಅಂತರಂಗ ಸಚಿವರ ಪರಿಚಯವಾಯಿತು. ಆತನು ಸಾಧುವಿನ ವ್ಯಕ್ತಿತ್ವವನ್ನು ನೋಡಿ ಮುಗ್ಧನಾಗಿ ಈ ವಿಚಾರವನ್ನು ತಮ್ಮ ಮಹಾರಾಜರಿಗೆ ತಿಳಿಸಿದರು. ಮಹಾರಾಜರು ಕಂಡು ಮುಗ್ಧರಾದರು. ಅವರು ಕೇಳಿದ ಮೊದಲನೆಯ ಪ್ರಶ್ನೆ, ಸ್ವಾಮೀಜಿ, ಜೀವನವೆಂದರೇನು? ಆತ್ಮ ಸ್ವಭಾವತಃ ವಿಕಾಸವಾಗಲು ಎಳೆಸುತ್ತಿರುವುದು, ಬಾಹ್ಯ ಪ್ರಕೃತಿ ಅದನ್ನು ಕೆಳಗೆ ಒತ್ತುತ್ತಿರುವುದು, ಈ ಜಡ ಚೇತನಗಳ ಹೋರಾಟದ ವ್ಯಾಪಾರವೇ ಜೀವನ ಎಂದು ಹೇಳಿದ ಸನ್ಯಾಸಿಗಳಿಗೆ ಇನ್ನೂ ಅನೇಕ ಪ್ರಶ್ನೆಗಳನ್ನು ಹಾಕಿ ವಿಸ್ಮಯದಿಂದ ಕೇಳುತ್ತಾ ಕುಳಿತರು. ಕೆಲವು ದಿನಗಳಲ್ಲಿ ಸ್ವಾಮೀಜಿ ಕೇತ್ರಿಗೆ ಹೋದರು. ಅಲ್ಲಿ ಮಹಾರಾಜರು ಸ್ವಾಮಿಗಳಿಂದ ದೀಕ್ಷೆ ತೆಗೆದುಕೊಂಡು ಅವರ ಶಿಷ್ಯರಾದರು. ಆಗ ಕೇತ್ರಿಯ ಆಸ್ಥಾನದಲ್ಲಿ ಒಬ್ಬ ಮಹಾಪಂಡಿತನಿದ್ದನು. ಆತನ ಬಳಿ, ಸ್ವಾಮೀಜಿ, ಪಾಣಿನಿಯ ಸೂತ್ರಗಳ ಮೇಲೆ ಪತಂಜಲಿ ಬರೆದಿರುವ ಮಹಾಭಾಷ್ಯವನ್ನು ಅಧ್ಯಯನ ಮಾಡಿದರು. ಕೆಲವು ದಿನಗಳ ಮೇಲೆ ಸ್ವಾಮೀಜಿ, ನನ್ನಲ್ಲಿರುವುದೆಲ್ಲ ಮುಗಿದು ಹೋಯಿತು, ಇಂತಹ ಪ್ರತಿಭೆ ಮಾನವರಿಗೆ ಇದೆ ಎಂದು ನಿಮ್ಮನ್ನು ತಿಳಿಯದಿದ್ದರೆ ನಾನು ನಂಬುತ್ತಿರಲಿಲ್ಲ ಎಂದನು. ಸ್ವಾಮೀಜಿ ಪಂಡಿತನಲ್ಲಿ ಅಧ್ಯಾಪಕ ಭಾವವನ್ನು ಶಾಶ್ವತವಾಗಿ ಇಟ್ಟಿದ್ದರು. ಕೇತ್ರಿ ಮಹಾರಾಜರು ಸ್ವಾಮೀಜಿಯಲ್ಲಿಟ್ಟಿದ್ದ ಭಕ್ತಿ ವರ್ಣನಾತೀತವಾದದ್ದು. ಸ್ವಾಮೀಜಿಯು ಕೇತ್ರಿ ಮಹಾರಾಜರಲ್ಲಿ ಅತ್ಯಂತ ಪ್ರೀತಿಯನ್ನು ಇಟ್ಟಿದ್ದರು. ಅವರ ಪತ್ರಾವಳಿಗಳಲ್ಲಿ ಬಹುಭಾಗ ಕೇತ್ರಿ ಮಹಾರಾಜರಿಗೆ ಬರೆದ ಪತ್ರಗಳು. ಒಂದು ದಿನ ರಾಜರು ಸ್ವಾಮೀಜಿಯೊಡನೆ ಏಕಾಂತದಲ್ಲಿರುವಾಗ, ಗುರುದೇವ, ನನಗೊಂದು ಗಂಡು ಮಗು ಆಗುವಂತೆ ಆಶೀರ್ವಾದ ಮಾಡಬೇಕೆಂದು ಪ್ರಾರ್ಥಿಸಿದರು. ಅದನ್ನು ಕೇಳಿ ಸ್ವಾಮೀಜಿ ಚಿಂತಾಮಗ್ನರಾದರು. ಮಹಾರಾಜ ಪುನಃ ಪುನಃ ಕಾತರರಾಗಿ ಬೇಡಿಕೊಂಡರು. ಕಡೆಗೆ ಸ್ವಾಮೀಜಿ, ಶ್ರೀ ಗುರುದೇವನ ಕೃಪೆಯಿಂದ ನಿನ್ನ ಮನೋರಥ ಪೂರ್ಣವಾಗಲಿ ಎಂದು ಹರಸಿದರು. ಒಂದು ದಿನ ಆಸ್ಥಾನದ ಸುಪ್ರಸಿದ್ಧ ಗಾಯಕಿಯೊಬ್ಬಳು ತಾನು ಒಂದೇ ಒಂದು ಗೀತೆಯನ್ನು ಸ್ವಾಮಿಗಳ ಮುಂದೆ ಹಾಡುವಂತೆ ಕರುಣಿಸಬೇಕೆಂದು ಅಂಗಲಾಚಿ ಬೇಡಿಕೊಂಡಳು. ಮೊದಲು ಸ್ವಾಮೀಜಿ ಒಪ್ಪಲಿಲ್ಲ. ತರುವಾಯ ಆಕೆ ಮತ್ತೆ ಮತ್ತೆ ಬೇಡಿಕೊಂಡಳು. ಭಕ್ತಿ ಪ್ರದರ್ಶನ ಮಾಡಲು ಸ್ವಾಮಿಗಳು ಒಪ್ಪಿಕೊಂಡರು. ಕಡೆಗೆ ಗಾಯಕಿ ಒಂದು ಯತಿ ಚಕ್ರೇಶನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಪಾದರೇಣುವನ್ನು ಶಿರಸಾ ವಹಿಸಿ ವೀಣೆಯನ್ನು ತೆಗೆದುಕೊಂಡು ಹಾಡತೊಡಗಿದಳು. ಆ ಗೀತೆ ದೇಶ ವಿನುತ ಭಕ್ತ ಕವಿ ಸೂರದಾಸನಾಗಿತ್ತು. ನೋಡಿದರೆನ್ನಯ್ಯ ದೋಷವ ದೊರೆಯೇ, ಸಮದರ್ಶಿಯೇ ನೀನಲ್ಲವೇ ಹರಿಯೇ, ಗುಡಿಯೊಳು ಮೂರ್ತಿಯು ಕಬ್ಬಿಣ ಒಂದು, ಕಟುಕನ ಕತ್ತಿಯು ಮತ್ತೊಂದು, ಪರುಸವೇದಿತ ಸೋಂಕಿದರೆರಡು, ತಳ ತಳಿಸವೆ ಚೆನ್ನಂ ಚೆಂಬೊನ್ನಾಗಿ, ಯಮುನೆಯೊಳಿರುವುದು ನೀರ್ಪನಿಯೊಂದು, ಕೊಚ್ಚೆಯೊಳಿರುವುದು ಮತ್ತೊಂದು, ಅಹನೆಯೆರಡು ಮಂಗಳವಾಗವೆ ಗಂಗೆಯ ಸೇರಲು ತೀರ್ಥದಲ್ಲಿ. ಸ್ವಾಮೀಜಿ ಆ ಸುಮಧುರ ಗಾನದ ಇಂಗಿತವನ್ನರಿತು ಕುಡುಕ ಚಾಂಡಾಲನನ್ನು ಎದುರುಗೊಂಡ ಆ ಮಹಾ ಅದ್ವೈತಿ ಶಂಕರಾಚಾರ್ಯರಂತಾದರು. ತಮ್ಮ ಅಜ್ಞಾನವನ್ನು ತಾವೇ ಹಳೆದುಕೊಂಡರು. ಪರಮಹಂಸರು ಪ್ರತಿಯೊಬ್ಬ ಸ್ತ್ರೀಯು ಜಗನ್ಮಾತೆಯ ಪ್ರತಿಬಿಂಬವೆಂದು ಹೇಳುತ್ತಿದ್ದ ಮಾತುಗಳು ನೆನಪಿಗೆ ಬಂದವು. ಅಂದಿನಿಂದ ಆ ಗಾಯಕಿಯನ್ನು ತಾಯಿ ಎಂದು ಸಂಬೋಧಿಸತೊಡಗಿದರು. ಆಕೆಯು ಸ್ವಾಮೀಜಿಯನ್ನು ಪುತ್ರನಂತೆ ಕಂಡಳು. ಸ್ವಾಮೀಜಿ ಕೇತ್ರಿಯಿಂದ ಹೊರಟು ಕಾಲ್ನಡಿಗೆಯಲ್ಲಿ ಗುಜರಾತಿನ ಮರುಮಯ ಪ್ರದೇಶಗಳನ್ನು ಅತಿಕ್ರಮಿಸಿ ಅಹಮದಾಬಾದು, ಲಿಬಂಡಿ, ಜುನಾಗಢ, ಭೋಜ, ಪ್ರಭಾಸ, ಸೋಮನಾಥ ಮೊದಲಾದವುಗಳ ಮಾರ್ಗವಾಗಿ ಪೋರ್ಬಂದರಿಗೆ ಬಂದರು. ದಾರಿಯಲ್ಲಿ ಬಡ ಜನಗಳ ಗುಡಿಸಲುಗಳಲ್ಲಿ ತಂಗುತ್ತಿದ್ದರೂ ಅವರು ತಮ್ಮ ಅದ್ವಿತೀಯ ಪಾಂಡಿತ್ಯ, ಇಂಗ್ಲಿಷ್ ಭಾಷಾಜ್ಞಾನ ಮೊದಲಾದವುಗಳನ್ನು ದಿಲ ಮಾತ್ರವೂ ತೋರಿಸದೆ ಸಾಮಾನ್ಯ ವೈರಾಗಿಗಳಂತೆ ಇರುತ್ತಿದ್ದರು. ಈ ವಿಧವಾದ ಅನುಭವಗಳಿಂದ ಅವರಲ್ಲಿ ಐಶ್ವರ್ಯದಲ್ಲಿ ಓಲಾಡುವ ರಾಜಕುಮಾರರಿಂದ ಹಿಡಿದು ದಾರಿದ್ರ್ಯದಲ್ಲಿ ಒದ್ದಾಡುವ ಶ್ರಮಜೀವಿಗಳವರೆಗೆ ಇರುವ ಎಲ್ಲ ಜೀವನಾವಸ್ಥೆಗಳ ಪರಿಚಯವೂ ಲಭಿಸಿತು. ಪೋರ್ಬಂದರಿನಲ್ಲಿ ಸ್ವಾಮೀಜಿ ಆಸ್ಥಾನ ಪಂಡಿತ ಶಂಕರ ಪಾಂಡುರಂಗನ ಬಳಿ ಅನೇಕ ಸಂಸ್ಕೃತ ಗ್ರಂಥಗಳನ್ನು ಅಧ್ಯಯನ ಮಾಡಿದರು. ಅಲ್ಲದೆ ಫ್ರೆಂಚ್ ಭಾಷೆಯನ್ನು ಕಲಿತರು. ಪಾಂಡುರಂಗಜಿ ಸ್ವಾಮಿಗಳ ಪವಿತ್ರ ಚಾರಿತ್ರ ಮತ್ತು ದಿಶಕ್ತಿಗಳನ್ನು ನೋಡಿ ಒಂದು ದಿನ ಅವರನ್ನು ಕುರಿತು, ಸ್ವಾಮೀಜಿ, ನೀವು ಪಾಶ್ಚಾತ್ಯ ದೇಶಗಳಿಗೆ ಹೋಗಿ ಸನಾತನ ಧರ್ಮವನ್ನು ಬೋಧಿಸಿದರೆ ನಮ್ಮ ಧರ್ಮಕ್ಕೆ ಮಹಾ ಉಪಕಾರವಾದಂತೆ ಆಗುತ್ತದೆ ಎಂದರು. ಸ್ವಾಮೀಜಿ ಸ್ವಲ್ಪ ಹೊತ್ತು ಯೋಚಿಸಿ ಒಂದು ದಿನ ಪ್ರಭಾತ ಸಮುದ್ರ ತೀರದಲ್ಲಿ ನಿಂತು ದೂರದ ದಿಗಂತದಲ್ಲಿ ಮಿಂಚುತ್ತಿದ್ದ ಅಲೋಕ ಮಂಡಿತ ಮಸ್ತಕದ ತರಂಗ ಮಾಲೆಗಳ ನೃತ್ಯ ಭಂಗಿಯನ್ನು ನೋಡುತ್ತಿದ್ದೆ. ಆಗ ಒಂದು ಯೋಚನೆ ನನ್ನ ಬಗೆಗೆ ಬಂತು. ನಾನು ಒಂದು ದಿನ ಈ ವೀಚಿ ವಿಕ್ಷೋಭಿತ ಸಿಂಧುವನ್ನು ದಾಟಿ ದೂರ ದೇಶಗಳಿಗೆ ಹೋಗುವೆನೆಂದು. ಅಂದರೆ ಅದು ಯಾವ ರೀತಿಯಲ್ಲಿ ಸಾಧ್ಯವಾಗುವುದು ನಾನರಿಯೇ ಎಂದರು. ಪೋರ್ಬಂದರಿನಲ್ಲಿ ಹೊರಟ ಯತಿ ಸಾರ್ವಭೌಮನು ದ್ವಾರಕೆ, ಮಾಂಡಲಿ ಮೊದಲಾದ ಸ್ಥಾನಗಳನ್ನು ನೋಡಿಕೊಂಡು ಅನೇಕಾನೇಕ ಅನುಭವಗಳನ್ನು ಪಡೆದು 1892 ಜುಲೈ ತಿಂಗಳ ಅಂತ್ಯಭಾಗದಲ್ಲಿ ಬೊಂಬೈ ನಗರಕ್ಕೆ ಬಂದಿಳಿದನು. ಅಲ್ಲಿ ಒಬ್ಬ ಪ್ರಸಿದ್ಧ ಬ್ಯಾರಿಸ್ಟರ ಮನೆಯಲ್ಲಿ ಅತಿಥಿಯಾಗಿ
ವೇದಾಧ್ಯಯನ ನಿರತರಾಗಿದ್ದರು. ಘಟನಾ ಕ್ರಮದಿಂದ ಅದೇ ಸಮಯದಲ್ಲಿ ಸ್ವಾಮಿ ಅಭೇದಾನಂದರು ಬೊಂಬಾಯಿಗೆ ಬಂದರು. ಸೋದರ ಸನ್ಯಾಸಿಗಳಿಬ್ಬರು ಸಂಧಿಸಿದರು. ಆ ಸಮಯದಲ್ಲಿ ಅಭೇದಾನಂದರ ಕಣ್ಣಿಗೆ ಸ್ವಾಮೀಜಿ ಪ್ರಜ್ವಲಿಸುವ ದಾವಾಗ್ನಿಯಂತೆ ತೋರಿದರಂತೆ. ಸಿಡಿಲು ಮಿಂಚು ಬಿರುಗಾಳಿಗಳನ್ನು ಗಬ್ಬದೊಳಾಂತ ಮುಂಗಾರಿನಂತೆ ತೋರಿದರಂತೆ. ಅವರು ಅಭೇದಾನಂದರನ್ನು ಕುರಿತು ನನಗೀಗ ಅನಂತ ಶಕ್ತಿ ಮೂಡಿರುವಂತೆ ಅನುಭವ ಉಂಟಾಗುತ್ತಿದೆ ಎಂದು ಸಿಡಿಯುವನೋ ನಾನರಿಯೇ ಎಂದರಂತೆ. ಬೊಂಬಾಯಿಯಿಂದ ಪುಣೆಗೆ ಬಂದು ಅಲ್ಲಿ ಲೋಕಮಾನ್ಯ ಬಾಲಗಂಗಾಧರ ತಿಲಕರ ಜೊತೆಯಲ್ಲಿ ಕೆಲ ದಿನಗಳಿದ್ದು ಅಲ್ಲಿಂದ ಮಹಾಬಲೇಶ್ವರಕ್ಕೆ ಹೋದರು. ಅಲ್ಲಿ ಶಿಷ್ಯರಾಗಿದ್ದ ಲಿಬಂಡಿ ಮಹಾರಾಜರು ಅವರನ್ನು ಕಂಡು, ಸ್ವಾಮೀಜಿ ನೀವೇಕೆ ಸುಮ್ಮನೆ ಕಾಲುನಡಿಗೆಯಲ್ಲೇ ತಿರುಗಿ ತೊಂದರೆ ಪಡುವುದು, ನನ್ನೊಡನೆ ಲಿಬಂಡಿಗೆ ಬನ್ನಿ, ನಿಮಗೆ ಬೇಕಾದ ಸಹಾಯವನ್ನು ಮಾಡುತ್ತೇನೆ ಎಂದರು. ಅದಕ್ಕೆ ಸ್ವಾಮೀಜಿ, ಈಗಾಗದು ಮಹಾರಾಜ, ನನಗಿನ್ನು ಕೆಲಸ ಬಹಳವಿದೆ, ಅದನ್ನು ಮುಗಿಸಿದ ಹೊರತು ನನಗೆ ಶಾಂತಿ ಲಭಿಸದು, ಗುರುಕೃಪೆಯಿಂದ ಅದು ಮುಗಿದ ಮೇಲೆ ನಿನ್ನಡೆಗೆ ಬರುತ್ತೇನೆ ಎಂದು ಬೀಳ್ಕೊಂಡರು. ಆದರೆ ಲಿಬಂಡಿ ರಾಜರಿಗೆ ಆ ಸುದಿನ ಲಭಿಸಲಿಲ್ಲ. ಪುಣೆಯಿಂದ ಸ್ವಾಮೀಜಿ ಕನ್ನಡ ನಾಡಿಗೆ ಕಾಲಿಟ್ಟರು. ಬೆಳಗಾವಿಯಲ್ಲಿ 10 ದಿವಸಗಳಿದ್ದರು. ಅಲ್ಲಿರುವಾಗಲೇ ಒಂದು ದಿನಪತ್ರಿಕೆಯಲ್ಲಿ ಕಲ್ಕತ್ತಾ ನಗರದ ಒಬ್ಬನು ಹೊಟ್ಟೆಗಿಲ್ಲದೆ ಸತ್ತನೆಂಬ ಸುದ್ದಿಯನ್ನು ಕೇಳಿ ಎದೆ ಹಿಂಡಿದಂತಾಗಿ, ಅಯ್ಯೋ ನನ್ನ ದೇಶವೇ, ಅಯ್ಯೋ ನನ್ನ ದೇಶವೇ ಎಂದು ನರಳಿದರಂತೆ. ಭರತ ಕಂಡದ ದುಃಖ ದಾರಿದ್ರ್ಯದ ನೇಗಿಲಿನ ಮೊನಚಾದ ಕುಳವು ಈ ದಿವ್ಯ ದೈತ್ಯನ ಎದೆ ಹೊಲವನ್ನು ಉಳುತ್ತಿದ್ದುದು ಆತನ ಅಗಲವಾದ ಹಣೆಯ ಮೇಲೆ ನಿರಿ ನಿರಿಯಾಗಿ ಸುಕ್ಕುಗಳಲ್ಲಿ ಗೋಚರವಾಗುತ್ತಿತ್ತು. ಬೆಳಗಾವಿಯಿಂದ ಬೆಂಗಳೂರಿಗೆ ಬಂದ ಸ್ವಾಮೀಜಿ ಅಲ್ಲಿ ಕೆಲವು ದಿನಗಳ ತನಕ ಅಜ್ಞಾತವಾಸದಲ್ಲಿದ್ದರು. ಆದರೆ ಕ್ರಮೇಣ ಅವರ ಕೀರ್ತಿ ಹರಡಿತು. ಹಾಗೆಯೇ ದಿವಾನರಾಗಿದ್ದ ಶೇಷಾದ್ರಿ ಅಯ್ಯರ್ ಅವರ ಪರಿಚಯವೂ ಆಯಿತು. ಪ್ರತಿಭಾಶಾಲಿಯಾಗಿದ್ದ ದಿವಾನರು ಸ್ವಲ್ಪ ಹೊತ್ತಿನ ಸಂಭಾಷಣೆಯಿಂದಲೇ ತರುಣ ಸನ್ಯಾಸಿಯ ಮಹಿಮೆಯನ್ನು ಅರಿತರು. ಆತನ ಸಮ್ಮೋಹಕ ತೇಜೋ ವ್ಯಕ್ತಿತ್ವವನ್ನು, ಅಲೌಕಿಕ ದೈವಿಕ ಶಕ್ತಿಯನ್ನು ಕಂಡು ಆತನು ಕಾಲಾನಂತರದಲ್ಲಿ ಜಗದ್ವಿಖ್ಯಾತನಾದ ಮಹಾಪುರುಷನಾಗುವನೆಂದು ತಿಳಿದರು. ಒಂದು ಸಾರಿ ಅವರು ವಿವೇಕಾನಂದರನ್ನು ಕುರಿತು ಮತ್ತೊಬ್ಬ ಅಧಿಕಾರಿಯೊಡನೆ ಮಾತನಾಡುತ್ತಿದ್ದಾಗ, ಆತನ ಧೀಶಕ್ತಿ ಸಾಮರ್ಥ್ಯಗಳು ಅವರ್ಣನೀಯವಾದುದು, ನಮ್ಮಲ್ಲಿಯೂ ಅನೇಕರು ತತ್ವ ಧರ್ಮ ಗ್ರಂಥ ರಾಶಿಗಳನ್ನು ಓದಿದ್ದಾರೆ, ಆದರೆ ಏನು ಪ್ರಯೋಜನ? ಈ ಸನ್ಯಾಸಿಯ ಅಂತರ್ದೃಷ್ಟಿಯನ್ನು ಮೀರಿದ ದೃಷ್ಟಿಯನ್ನು ನಾನು ಬೇರೆ ಕಂಡಿಲ್ಲ. ಏನು ಅದ್ಭುತ ಶಕ್ತಿ! ಆತನು ಜನ್ಮತಃ ಜ್ಞಾನಿಯಾಗಿರಬೇಕು, ಇಲ್ಲದಿದ್ದರೆ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಪ್ರಾಚ್ಯ ಪಾಶ್ಚಾತ್ಯ ದರ್ಶನಗಳಲ್ಲಿಯೂ ವೇದ ವೇದಾಂತ ಶಾಸ್ತ್ರಗಳಲ್ಲಿಯೂ ಪ್ರವೀಣನಾಗುವುದು ಎಂದರೇನು ಎಂದರಂತೆ. ಸ್ವಾಮೀಜಿ ದಿವಾನರ ಅತಿಥಿಗಳಾದರು. ಅನೇಕ ದೊಡ್ಡ ದೊಡ್ಡ ಮನುಷ್ಯರು ಅವರಲ್ಲಿ ಬಂದು ಧರ್ಮ ಚರ್ಚೆ ಮಾಡಿ ಬೆಳಕು ಪಡೆಯುತ್ತಿದ್ದರು. ಕೆಲವು ದಿನಗಳ ಮೇಲೆ ದಿವಾನರು ತರುಣ ಆಚಾರ್ಯನನ್ನು ಮೈಸೂರಿಗೆ ಕರೆದುಕೊಂಡು ಹೋಗಿ ಶ್ರೀ ಚಾಮರಾಜೇಂದ್ರ ಒಡೆಯರಿಗೆ ಆತನ ಪರಿಚಯ ಮಾಡಿಕೊಟ್ಟರು. ದೊರೆಗಳು ಕಾಷಾಯ ವಸ್ತ್ರಧಾರಿಯೂ ರಾಜಪುತ್ರ ಸದೃಶ ದೇಹಿಯೂ ಆಗಿದ್ದ ಕುಮಾರ ಯೋಗಿಯನ್ನು ಕಂಡು ಬಹಳ ಸಂತೋಷಪಟ್ಟರು. ಸ್ವಾಮೀಜಿಯ ಧೀಶಕ್ತಿಗೂ ತೇಜಸ್ವಿಗೂ ಸೂಕ್ಷ್ಮ ದೃಷ್ಟಿಗೂ ಧರ್ಮ ಜೀವನಕ್ಕೂ ದೊರೆಗಳು ಮನಸೋತರು. ಸ್ವಾಮೀಜಿ ಅರಸರ ಅತಿಥಿಯಾದರು. ದೊರೆಗಳು ಸ್ವಾಮೀಜಿಯು ಅನೇಕ ಸಾರಿ ಬಹಳ ಹೊತ್ತಿನವರೆಗೆ ಸಂಭಾಷಣೆ ಮಾಡುತ್ತಿದ್ದರು. ಬರುಬರುತ್ತಾ ರಾಜ ಮತ್ತು ರಾಜಸನ್ಯಾಸಿಗಳ ಮೈತ್ರಿ ಪ್ರಬಲವಾಯಿತು. ಸ್ವಾಮೀಜಿ ಅರಸರಲ್ಲಿ ತೋರಿ ಬಂದ ಕುಂದು ಕೊರತೆಗಳನ್ನು ನಿರ್ಭೀತಿಯಿಂದ ಖಂಡನೆ ಮಾಡದೆ ಬಿಡುತ್ತಿರಲಿಲ್ಲ. ಒಂದು ದಿನ ಚಾಮರಾಜೇಂದ್ರ ಒಡೆಯರು ತಮ್ಮ ಕೆಲವು ಅಧಿಕಾರಿಗಳ ಮುಂದೆ ಸ್ವಾಮೀಜಿಯನ್ನು ಕುರಿತು, ಸ್ವಾಮೀಜಿ ನನ್ನ ಅಧಿಕಾರಿಗಳ ವಿಚಾರವಾಗಿ ತಮ್ಮ ಅಭಿಪ್ರಾಯವೇನು ಎಂದು ಕೇಳಿದರು. ಮಹಾರಾಜರಿಗೇನೋ ಬೇಕಾದಷ್ಟು ಔದಾರ್ಯವಿದೆ, ಆದರೆ ನಿಮ್ಮ ಅಧಿಕಾರಿಗಳು ಮುತ್ತಿಕೊಂಡಿರುವವರು, ಅಧಿಕಾರಿಗಳು ಎಲ್ಲಿ ಹೋದರೂ ಅಧಿಕಾರಿಗಳೇ ಎಂದು ಸ್ವಾಮೀಜಿ ನಸು ನಕ್ಕರು. ರಾಜರಿಗೆ ಆಶ್ಚರ್ಯ ಉಂಟಾಯಿತು. ಅಧಿಕಾರಿಗಳಲ್ಲಿ ಕೆಲವರಿಗೆ ಖೇದವೂ ಕೆಲವರಿಗೆ ವಿನೋದವೂ ಉಂಟಾಯಿತು. ಸಭೆ ಮುಕ್ತಾಯವಾದ ಮೇಲೆ ದೊರೆಗಳು ಸ್ವಾಮೀಜಿಯನ್ನು ಕುರಿತು, ಸ್ವಾಮೀಜಿ ನೀವು ಹೀಗೆಲ್ಲ ಬಾಯಿಬಿಟ್ಟು ಮಾತನಾಡಿದರೆ ಏನಾದರೂ ಕೇಡು ಸಂಭವಿಸಬಹುದು, ಇತರ ಸಾಧುಗಳಿಗೆ ಮಾಡಿರುವಂತೆ ನಿಮಗೆ ವಿಷ ಹಾಕಬಹುದು ಎಂದರು. ಸ್ವಾಮೀಜಿ ಕೋಪದಿಂದ, ಏನು ಜೀವ ಹೋದರೂ ನಿಜವಾದ ಸನ್ಯಾಸಿ ಸುಳ್ಳಾಡುವನೆಂದು ತಿಳಿದಿರುವಿರೇನು? ನಾಳೆ ನಿಮ್ಮ ಮಕ್ಕಳೇ ನಿಮ್ಮ ವಿಚಾರವಾಗಿ ಪ್ರಶ್ನೆ ಮಾಡಿದರೆ ನಿಮ್ಮದಲ್ಲದ ನಿಮಗಿಲ್ಲದ ಗುಣವನ್ನು ಆರೋಪಿಸಿ ನಿಮ್ಮನ್ನು ಹೊಗಳಬೇಕೆ? ಮಿಥ್ಯಾವಾದಿಯಾಗಬೇಕೆ? ಸುಳ್ಳು ಹೇಳುವುದು, ಮುಖಸ್ತುತಿ ಮಾಡುವುದು ಇವೆಲ್ಲ ಆಸ್ಥಾನದ ಸ್ತುತಿ ಪಾಠಕರ ಕೆಲಸ, ಸತ್ಯ ಸನ್ಯಾಸಿಗಳ ಧರ್ಮ ಎಂದರು. ಒಂದು ದಿನ ದಿವಾನರ ಅಧ್ಯಕ್ಷತೆಯಲ್ಲಿ ಒಂದು ದೊಡ್ಡ ವಿಚಾರ ಸಭೆ ಕೂಡಿತು. ಸಂಸ್ಥಾನದ ಪಂಡಿತರ ಅನೇಕರು ಸ್ವಾಮಿಗಳಿಗೆ ಆ ಸಭೆಯಲ್ಲಿ ಭಾಗಿಗಳಾಗಲು ಆಹೂತರಾಗಿದ್ದರು. ಸ್ವಾಮಿಗಳಿಗೂ ಆಹ್ವಾನ ಬಂದಿತ್ತು. ಮಹಾರಾಜರ ಕೇಳಿಕೆಯಂತೆ ಅವರಿಗೂ ಸಭಾ ಪ್ರವೇಶವಾಯಿತು. ವೇದಾಂತ ವಿಚಾರ ಆರಂಭವಾಯಿತು. ಪಂಡಿತ ವರ್ಗ ವೇದಾಂತದ ವಿಭಿನ್ನ ಪ್ರಾಕಾರವಾದ ಮತವಾದಗಳನ್ನು ಸಮರ್ಥಿಸುತ್ತಾ ವಾದಾನುವಾದಗಳಲ್ಲಿ ಪ್ರವೃತ್ತವಾಯಿತು. ಸ್ವಮತ ಪ್ರತಿಷ್ಠೆಗಾಗಿ ಪರಮತವನ್ನು ಭ್ರಾಂತಿ ಎಂದು ಹೇಳುತ್ತಾ ಎಷ್ಟು ವಾದ ವಿವಾದಗಳಲ್ಲಿ ತೊಡಗಿದರೂ ಯಾವುದು ನಿರ್ಣಯವಾಗಲಿಲ್ಲ. ತರುವಾಯ ಎಲ್ಲರ ಬೇಡಿಕೆಯಂತೆ ಸ್ವಾಮಿಗಳು ಮಾತನಾಡಿದರು.
ಮುಂದೆ ಅಮೆರಿಕ ಇಂಗ್ಲೆಂಡ್ ದೇಶಗಳಲ್ಲಿ ಯಾವ ಅಭಿಪ್ರಾಯಗಳನ್ನು ಸಾರಿ ವೇದಾಂತ ದರ್ಶನಕ್ಕೆ ಸಾರುವ ಭೌಮಿಕ ದರ್ಶನವೆಂಬ ಕೀರ್ತಿಯನ್ನು ತಂದರೋ ಅದೇ ಅಭಿಪ್ರಾಯವನ್ನು ಸಂಕ್ಷೇಪವಾಗಿ ಹೇಳಿದರು. ವೇದಾಂತವು ಕೆಲವು ಮತವಾದಗಳ ಸಮಷ್ಟಿ ಮಾತ್ರವಲ್ಲ, ಅದು ಸಾಧಕ ಜೀವನದ ವಿಭಿನ್ನಾವಸ್ಥೆಗಳಿಂದ ಅನುಭೂತವಾದ ಸತ್ಯ ಸಮೂಹ. ಆದ್ದರಿಂದ ಅವುಗಳು ಪರಸ್ಪರ ವಿರೋಧಿಗಳಲ್ಲ, ಪರಸ್ಪರ ಪೂರಕಗಳು. ನಿಜವಾದ ತತ್ವಜ್ಞಾನ ಬರಿಯ ಸಿದ್ಧಾಂತಗಳ ಮಂದೆಯಲ್ಲ, ಅದು ಸುವ್ಯವಸ್ಥಿತವಾದ ವಾದ ಅನುಭವಗಳ ಶ್ರೇಣಿ. ಸಮದೃಷ್ಟಿಯ ಜ್ಯೋತಿಯನ್ನು ಮಳೆಗರೆಯುತ್ತಿದ್ದ ತರುಣ ಸನ್ಯಾಸಿಯ ಸ್ವರ್ಗೀಯ ಲಾವಣ್ಯ ಮಂಡಿತ ಮುಖಶ್ರೀಯನ್ನು ಮಿಂಚಿ ನುಂಡೆಗಳಂತೆ ತಳತಳಿಸುತ್ತಿದ್ದ ವಿಶಾಲ ನೇತ್ರ ದ್ವಯವನ್ನು ನೋಡಿ ಪಂಡಿತರೆಲ್ಲರೂ ಬಿಲ್ಲಂ ಬೆರಗಾಗಿ ಹೊಗಳಿದರು. ಇನ್ನೊಂದಿನ ಮಹಾರಾಜರು, ಸ್ವಾಮೀಜಿ ನನ್ನಿಂದ ಏನಾದರೂ ಸೇವೆಯನ್ನು ಸ್ವೀಕರಿಸುವುದಿಲ್ಲವೇ ಎಂದು ಕೇಳಿದರು. ಸ್ವಾಮೀಜಿ ಭರತ ಕಂಡದ ಸರ್ವತೋಮುಖವಾದ ದುರವಸ್ಥೆಯನ್ನು ವರ್ಣಿಸಿ ದೇಶ ವಿದೇಶಗಳಿಗೆ ಹೋಗಿ ಸನಾತನ ಧರ್ಮದ ಜ್ಯೋತಿಯನ್ನು ಹರಡಿ ತನ್ಮೂಲಕ ಸ್ವದೇಶ ಸೇವೆ ಮಾಡಬೇಕೆಂದಿರುವ ತಮ್ಮ ಸಂಕಲ್ಪವನ್ನು ತಿಳಿಸಿದರು. ಮಹಾರಾಜರು ಮುಗ್ಧರಾಗಿ ಎಲ್ಲವನ್ನೂ ಕೇಳಿದರು. ಪಾಶ್ಚಾತ್ಯ ವಿಜ್ಞಾನದ ಸಹಾಯದಿಂದ ನಮ್ಮ ಆರ್ಥಿಕ ಸಾಮಾಜಿಕ ಸ್ಥಿತಿಯನ್ನು ಉನ್ನತಗೊಳಿಸಬೇಕು, ಆದರೆ ಯುರೋಪಿಯನ್ನರ ಮುಂದೆ ನಿಂತು ಅಳುತ್ತಾ ಭಿಕ್ಷೆ ಬೇಡುವುದರಿಂದ ನಮ್ಮ ಇಷ್ಟಾರ್ಥ ಕೈಗೂಡುವುದಿಲ್ಲ. ಅವರಿಂದ ಕೃಷಿ ವ್ಯಾಪಾರ ಮೊದಲಾದವುಗಳನ್ನು ಕಲಿತುಕೊಂಡು ವಿನಿಮಯ ರೂಪವಾಗಿ ಅವರಿಗೆ ನಾವು ಏನಾದರೂ ಕೊಡಬೇಕು. ಸದ್ಯಕ್ಕೆ ಆಧ್ಯಾತ್ಮಿಕ ಜ್ಞಾನವೊಂದಲ್ಲದೆ ನಮ್ಮಲ್ಲಿ ಮತ್ತೇನಿದೆ? ಆದ್ದರಿಂದ ನಮ್ಮವರು ವೇದಾಂತ ದರ್ಶನದ ಅತ್ಯುದಾರ ಧರ್ಮವನ್ನು ಬೋಧಿಸಲು ಆಗಾಗ ಪಾಶ್ಚಾತ್ಯ ದೇಶಗಳಿಗೆ ಹೋಗಬೇಕು. ಈ ವಿಧವಾದ ಆದಾನ ಪ್ರದಾನ ಸಂಬಂಧವನ್ನು ವ್ಯಾಪಿಸಿ ಅದರಿಂದ ಸ್ವದೇಶ ಕಲ್ಯಾಣವನ್ನು ಸಾಧಿಸಬೇಕು. ತಮ್ಮಂತಹ ಮಹಾಕುಲ ಪ್ರಸೂತರು ಶಕ್ತಿಶಾಲಿಗಳು ಆದ ರಾಜರುಗಳು ಪ್ರಯತ್ನ ಪಟ್ಟರೆ ಕಾರ್ಯಾರಂಭವನ್ನಾದರೂ ಮಾಡಬಹುದು. ಇದರಲ್ಲಿ ತಾವು ಮುಂದಾಳುಗಳಾಗಬೇಕೆಂಬುದೇ ನನ್ನ ಪ್ರಾರ್ಥನೆ. ಮಹಾರಾಜರು, ಸ್ವಾಮೀಜಿ ಪಾಶ್ಚಾತ್ಯ ದೇಶಗಳಿಗೆ ಧರ್ಮ ಪ್ರಚಾರ ಮಾಡಲು ಹೋಗುವುದಾದರೆ ವ್ಯಯ ಭಾರವನ್ನೆಲ್ಲ ತಾವೇ ವಹಿಸಿಕೊಳ್ಳುವುದಾಗಿ ಹೇಳಿ ಆಗಲೇ 1,000 ರೂಪಾಯಿಗಳನ್ನು ಕೊಡಲು ಸಿದ್ಧರಾದರು. ಸ್ವಾಮೀಜಿ, ಮಹಾರಾಜ, ನಾನಿನ್ನು ಸ್ಥಿರ ಸಿದ್ಧಾಂತಕ್ಕೆ ಬಂದಿಲ್ಲ. ಹಿಮಾಲಯದಿಂದ ಕನ್ಯಾಕುಮಾರಿಯವರೆಗೆ ಯಾತ್ರೆ ಮಾಡಲು ಸಂಕಲ್ಪಿಸಿದ್ದೇನೆ. ಈ ಪರಿವ್ರಾಜಕ ವ್ರತ ಮುಗಿಯುವವರೆಗೂ ಇನ್ನಾವ ಕೆಲಸಕ್ಕೂ ಕೈ ಹಾಕಿನಿ. ತರುವಾಯವಾದರೂ ಏನು ಮಾಡಬೇಕು, ಎಲ್ಲಿ ಹೋಗಬೇಕು ಎಂಬುದನ್ನೊಂದು ನಾನು ನಿಶ್ಚಯಿಸಿಲ್ಲ ಎಂದರು. ಮೈಸೂರಿನಿಂದ ಹೊರಟು ಸ್ವಾಮೀಜಿ ಕೊಚ್ಚಿ, ತಿರುವಾಂಕೂರು, ಮಧುರಾ, ರಾಮನಾಡುಗಳ ಮಾರ್ಗವಾಗಿ ರಾಮೇಶ್ವರಕ್ಕೆ ಬಂದರು. ರಾಮೇಶ್ವರವು ಭಾರತಾಂಬೆಯ ಪಾದಗಳಲ್ಲಿರುವ ಪುಣ್ಯಕ್ಷೇತ್ರ, ಪುರಾಣ ಪ್ರಖ್ಯಾತವಾಗಿರುವ ಪಾವನ ತಮ್ಮ ತೀರ್ಥ. ವಾಯುಪುತ್ರನು ಲಂಕೆಗೆ ಹಾರಿದುದು ಇಲ್ಲಿಂದಲೇ. ಶ್ರೀರಾಮಚಂದ್ರನು ಲಂಕೆಗೆ ಹೋಗುವಾಗ ರಾಮೇಶ್ವರದ ಮೇಲೆಯೇ ಓದುದು. ಇಲ್ಲಿಯ ದೇವಾಲಯವನ್ನು ಕಟ್ಟಿಸಿದವನು ಶ್ರೀರಾಮನಂತೆ, ಶಿವಲಿಂಗ ಸ್ಥಾಪನೆ ಮಾಡಿದವನು ಆತನಂತೆ. ರಾಮೇಶ್ವರದ ರಮಣೀಯತೆಯನ್ನು, ಪವಿತ್ರ ಸನ್ನಿವೇಶವನ್ನು, ಪುರಾತನತ್ವವನ್ನು ನೋಡಿ ನೋಡಿ ನೆನೆದು ನೆನೆದು ಸ್ವಾಮೀಜಿ ಭಾವ ಪರವಶರಾದರು. ಅಲ್ಲಿಂದ 1893 ಜನವರಿ ತಿಂಗಳಿನಲ್ಲಿ ಕನ್ಯಾಕುಮಾರಿಯನ್ನು ಸೇರಿದರು. ಮುಂದೆ ಅನಿಲಾಂದೋಳಿತ ವೀಚಿ ವಿಕ್ಷೋಭಿತ ಸುನಿಲ ಜಲದಿ, ಹಿಂದೆ ಶೈಲ ಕಾನನ ಕಾಂತಾರ ಪರಿಶೋಭಿತ ಸಸ್ಯ ಶ್ಯಾಮಲ ಆದ ಭಾರತ ವರ್ಷ, ನಡುವೆ ಸಮಾಸೀನ ನವ್ಯ ಭಾರತದ ಮಂತ್ರ ಗುರುವಾದ ಪರಿವ್ರಾಜಕಾಚಾರ್ಯ ವಿವೇಕಾನಂದ. ಎಂಥ ಮಹಿಮಾಮಯ ದೃಶ್ಯ! ಯತಿ ಚಕ್ರೇಶನು ಕಡಲಿನಲ್ಲಿ ಧುಮುಕಿ ಒಂದು ನಡುಬಂಡೆಯನ್ನೇರಿ ಭಾರತ ಮಾತೆಗೆ ಅಭಿಮುಖವಾಗಿ ಯೋಗಾಸನದಲ್ಲಿ ಕುಳಿತು ತನ್ನ ಜನ್ಮೋದ್ದೇಶ ನಿರ್ಣಯ ಪರನಾದನು. ಬಹಳ ಹೊತ್ತು ಹಾಗೆಯೇ ಕುಳಿತು ಭರತ ಕಂಡದ ದುರವಸ್ಥೆಯನ್ನು, ಪುನರುತ್ಥಾನ ಮಾರ್ಗವನ್ನು ಚಿಂತಿಸಿ ಸುಪ್ರತಿಭನಾಗಿ ಮೇಲೆದ್ದನು. ಯಾರಿವನು ಎಂದು ಬೆರಗಾದ ಹಕ್ಕಿಗೆ ಪ್ರಶ್ನೆಯಾಗಿ ಇನ್ನು ಸ್ವಲ್ಪವೇ ಕಾಲದೊಳಗಾಗಿಯೇ ಸ್ವಾಮಿ ವಿವೇಕಾನಂದ ಎಂಬ ಮಾರುತ್ತರವು ಅಪಾರ ಪಾರಾವಾರಗಳನ್ನು ಲಂಘಿಸಿ ಸಮುದ್ರ ಘೋಷಕ್ಕಿಂತಲೂ ಸಮಧಿಕವಾಗಿ ಕೇಳಿಬರುತ್ತದೆ ಅಲ್ಲವೇ? ಕನ್ಯಾಕುಮಾರಿಯಿಂದ ಹೊರಟ ಸ್ವಾಮೀಜಿ ಯಾಯಾವರ ವೃತ್ತಿಯಿಂದ ಕಾಲಯಾಪನೆಗೆ ಯುತ್ತ ರಾಮನಾಡಿನ ಮಾರ್ಗವಾಗಿ ಪಾಂಡಿಚೇರಿಗೆ ಬಂದರು. ಅಲ್ಲಿ ಪ್ರಾಚೀನ ಸಂಪ್ರದಾಯ ದಾಸನಾದ ಪಂಡಿತನೊಬ್ಬನು ಸ್ವಾಮಿಗಳೊಡನೆ ವಾಗ್ಯುದ್ಧ ಕೂಡಿದನು. ಶುಷ್ಕಾಚಾರ ವಿಷಕೀಟ ಪರಿಪೂರ್ಣವಾಗಿ ತಿಮಿರಾವೃತವಾಗಿದ್ದ ಆತನದೇ ವೇದಾಂತಿಯ ಪ್ರಚಂಡ ಜ್ಯೋತಿಗೆ ಅಳುಕಿತು. ಎಷ್ಟು ಹೇಳಿದರು, ಎಷ್ಟು ವಾದಿಸಿದರು, ಆತ ಬೇರೆ ಕದಾಪಿನ ಎಂಬ ಪಲ್ಲವಿಯನ್ನು ಬಿಡಲೇ ಇಲ್ಲವಂತೆ. ಪಾಂಡಿಚೇರಿಯಿಂದ ಮದರಾಸಿಗೆ ಬಂದ ಸ್ವಾಮಿಗಳ ಖ್ಯಾತಿ ಕೆಲ ದಿನಗಳಲ್ಲಿ ಹಬ್ಬಿತು. ಅನೇಕ ಕೃತವಿದ್ಯರಾದ ಪುರಜನರು, ಅಧಿಕಾರಿಗಳು, ವಿಶ್ವವಿದ್ಯಾನಿಲಯದ ಅಧ್ಯಾಪಕ ಮತ್ತು ವಿದ್ಯಾರ್ಥಿ ವರ್ಗದವರು ಅವರಲ್ಲಿಗೆ ಬಂದು ಸಂಭಾಷಣೆ ಮಾಡತೊಡಗಿದರು. 2 ವರ್ಷಗಳಿಂದಲೂ ಭಾರತ ಮಹಾಖಂಡದ ತಪ್ತ ಜೀವನದ ಮೂಷೆಯಲ್ಲಿ ಕರಗಿ ಕುದಿದು ಕಾಳಿಕೆಯನ್ನು ಕಳೆದುಕೊಂಡು ಹೊನ್ನಿನಂತೆ ತಪೋಜ್ವಲರಾಗಿದ್ದ ಸ್ವಾಮೀಜಿಯ ವ್ಯಕ್ತಿತ್ವ ಪ್ರದೀಪಕ್ಕೆ ಜನರು ಪತಂಗಗಳಂತೆ ಆಕರ್ಷಿತರಾಗಿ ಬಂದುದಲ್ಲಿ ಆಶ್ಚರ್ಯವೇನು? ಸ್ವಾಮೀಜಿ ಅಮೆರಿಕ ಖಂಡದ ಸಂಯುಕ್ತ ಸಂಸ್ಥಾನಗಳಲ್ಲಿ ನಡೆಯಲಿದ್ದ ಸರ್ವ ಧರ್ಮ ಸಮ್ಮೇಳನಕ್ಕೆ ಹೋಗಲಿರುವ ತಮ್ಮ ಅಭೀಷ್ಟವನ್ನು ಬಹಿರಂಗಗೊಳಿಸಿದುದು ಮೊತ್ತ ಮೊದಲು ಮದರಾಸಿನಲ್ಲಿಯೇ. ಮೊತ್ತ ಮೊದಲ ಕೃತವಿದ್ಯರಾದ ಭಕ್ತ ಶಿಷ್ಯರು ದೊರಕಿದುದು ಮದರಾಸಿನಲ್ಲಿಯೇ.
ಅವರ ಸರ್ವತೋಮುಖವಾದ ವಿದ್ವತ್ತಿಗೆ ಬಹಿರಂಗ ಪ್ರವೇಶ ಪ್ರಶಂಸೆ ದೊರಕಿದುದು ಮೊತ್ತ ಮೊದಲು ಮದ್ರಾಸಿನಲ್ಲಿ. ಮುಂದೆ ಅವರು ಪಾಶ್ಚಾತ್ಯ ದೇಶಗಳಿಂದ ಹಿಂದಿರುಗಿದ ಮೇಲೆ ಅವರ ಭರತ ಖಂಡದ ಕಾರ್ಯ ಪ್ರಾರಂಭವಾದುದು ಮದ್ರಾಸಿನಲ್ಲಿ. ಅವರನ್ನು ಪಶ್ಚಿಮ ದೇಶಗಳಿಗೆ ಕಳುಹಿಸಿದಾಗಲೂ ಅಲ್ಲಿಗೆ ಹೋದ ಅವರಿಗೆ ನೆರವಾಗಲು ಅವರು ಅಲ್ಲಿದ್ದಾಗ ಅವರ ಸಂದೇಶಗಳನ್ನು ಇಲ್ಲಿ ಹರಡಲು ಮೊತ್ತ ಮೊದಲು ಸಾರ್ವಜನಿಕವಾಗಿ ಪ್ರಯತ್ನ ಮಾಡಿದವರು ಅವರ ಮದ್ರಾಸಿನ ಶಿಷ್ಯರೇ. ಫೆಬ್ರವರಿ ತಿಂಗಳ ಉತ್ತರ ಭಾಗದಲ್ಲಿ ಸ್ವಾಮಿಗಳು ಹೈದರಾಬಾದಿಗೆ ಆಹ್ವಾನಿತರಾಗಿ ಹೋಗಿ ಅಲ್ಲಿಯ ನವಾಬರ ಮತ್ತು ಇತರರ ಆದರಾತಿಥ್ಯಗಳ ಗೌರವವನ್ನು ಸ್ವೀಕರಿಸಿ ಅವರಿಗೆ ತಮ್ಮ ವಿದ್ಯಾಜ್ಯೋತಿಯನ್ನು ಒಂದಿನಿತು ದಾನ ಮಾಡಿ ಮದ್ರಾಸಿಗೆ ಹಿಂದಿರುಗಿದರು. ಶಿಷ್ಯರು ಸ್ವಾಮಿಗಳನ್ನು ಸರ್ವಧರ್ಮ ಸಮ್ಮೇಳನಕ್ಕೆ ಕಳುವ ನಿಮಿತ್ತವಾಗಿ ಧನ ಸಂಗ್ರಹ ಕಾರ್ಯದಲ್ಲಿ ತೊಡಗಿದರು. ಸ್ವಾಮಿಗಳು ತಮ್ಮ ಪ್ರಿಯತಮ ಶಿಷ್ಯರಾದ ಆಳಸಿಂಗರ ಬಳಿಗೆ ಕರೆದು, ನಾನು ಹಿಂದೂ ಧರ್ಮದ ಪ್ರತಿನಿಧಿಯಾಗಿ ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗಬೇಕೆಂದು ನೀವೆಲ್ಲರೂ ಹೇಳುತ್ತೀರಿ. ನಾನು ಬರೆಯ ಶ್ರೀಮಂತರ ಮತ್ತು ರಾಜರ ಪ್ರತಿನಿಧಿಯಾಗಿ ಅಲ್ಲಿಗೆ ಹೋಗಲಾರೆ, ಸಾಧಾರಣ ಜನರ ಪ್ರತಿನಿಧಿಯಾಗಿಯೂ ಇರಬೇಕು. ಆದ್ದರಿಂದ ನೀವು ಶ್ರೀಮಂತರಿಂದ ಮಾತ್ರವೇ ಧನ ಸಂಗ್ರಹ ಮಾಡುವುದು ಸರಿಯಲ್ಲ, ಸಾಧಾರಣ ಜನರಿಂದಲೂ ಹರಣವನ್ನು ಕೇಳಿ ಅವರ ಅಭಿಪ್ರಾಯವನ್ನು ತಿಳಿದು ನೋಡಿ ಎಂದರು. ಈ ಮಧ್ಯೆ ಸ್ವಾಮೀಜಿ ಶ್ರೀಮಾತೆ ಶಾರದಾಮಣಿ ದೇವಿಯರ ಆಶೀರ್ವಾದ ಬಲವಿಲ್ಲದೆ ಯಾವ ಕೆಲಸಕ್ಕೂ ಕೈ ಹಾಕಬಾರದೆಂದು ತಿಳಿದು ತಮ್ಮ ಸಂಕಲ್ಪವನ್ನು ಸೂಚಿಸಿ ಪಾಶ್ಚಾತ್ಯ ದೇಶಗಳಿಗೆ ಹೋಗಲು ಅವರ ಆಶೀರ್ವಾದವನ್ನು ಬೇಡಿ ಒಂದು ಕಾಗದವನ್ನು ಬರೆದು ಉತ್ತರವನ್ನೇ ಎದುರು ನೋಡುತ್ತಿದ್ದರು. ಒಂದು ರಾತ್ರಿ ಅವರಿಗೆ ಕನಸು ಬಿತ್ತು. ಕನಸಿನಲ್ಲಿ ಬಿತ್ತರವಾದ ನೀಲಿ ನೀರಿನ ಸೀಮೆ, ಮಹಾಸಮುದ್ರ ನಲಿಯುವ ದೆರೆಗಳು ನೊರೆಗಳು, ಪರಮಹಂಸರು ತರಂಗ ಶಿಖರಗಳ ಮೇಲೆ ಪಶ್ಚಿಮಾಭಿಮುಖವಾಗಿ ನಡೆದು ಹೋಗುತ್ತಿದ್ದಾರೆ. ಹಿಂದಿರುಗಿ ತಿರುಗಿ ತಮ್ಮನ್ನು ಕೈಬೀಸಿ ಕರೆಯುತ್ತಿದ್ದಾರೆ. ಸ್ವಪ್ನ ಭಂಗವಾಯಿತು, ಸಂದೇಹವು ನಿವೃತ್ತಿಯಾಯಿತು. ಮರುದಿನವೇ ಶ್ರೀಮಾತೆಯ ಆಶೀರ್ವಾದ ಪೂರ್ವಕವಾದ ಪತ್ರವು ಬಂತು. ಶ್ರೀಮಾತೆಯು ಅದೇ ಕನಸಿಗೆ ಕಂಡಿತ್ತಂತೆ. ಇನ್ನೇನು ಸನ್ಯಾಸಿ ಕಡಲನ್ನು ದಾಟಲು ಸಿದ್ಧವಾದನು. ಭರತ ಖಂಡದ ಚರಿತ್ರೆಯಲ್ಲಿ ಹಿಂದೂ ಸನ್ಯಾಸಿ ಶಾಸ್ತ್ರ ನಿಷಿದ್ಧವಾದ ಕಾಳ ಜಲವನ್ನು ದಾಟಿದುದು ಅದೇ ಮೊತ್ತ ಮೊದಲಲ್ಲವೇ? ದೈವಗತಿ ವಿಚಿತ್ರವಾದುದು. ಒಂದು ದಿನ ಇದ್ದಕ್ಕಿದ್ದ ಹಾಗೆ ಕೇತ್ರಿ ಮಹಾರಾಜರ ಕರ್ಮ ಸಚಿವನಾಗಿದ್ದ ಜಗಮೋಹನ ಲಾಲಾಜಿ ಮದ್ರಾಸಿಗೆ ಬಂದನು. ಸ್ವಾಮೀಜಿಯನ್ನು ಕಂಡನು. ಕೇತ್ರಿ ಮಹಾರಾಜರಿಗೆ ಪುತ್ರ ಜನನವಾಗಲೆಂದು ಸ್ವಾಮೀಜಿ ಹರಕೆಗೈದುದು ಪಾಠಕರ ಸ್ಮೃತಿ ಪಥದಲ್ಲಿರಬಹುದು. ರಾಜರಿಗೆ ಗಂಡು ಮಗು ಹುಟ್ಟಿತ್ತು. ಆ ಪುತ್ರ ರತ್ನದ ಅನ್ನ ಪ್ರಾಶನೋತ್ಸವಕ್ಕೆ ಸ್ವಾಮೀಜಿಯನ್ನು ತಪ್ಪದೆ ಕರೆದುಕೊಂಡು ಬರಬೇಕೆಂದು ಕಟ್ಟಾಣತಿ ಇತ್ತು. ರಾಜರು ತಮ್ಮ ಕರ್ಮ ಸಚಿವನನ್ನು ಕಳುಹಿಸಿದ್ದರು. ವಿಷಯವನ್ನು ಅರಿತ ಕೂಡಲೇ ಸ್ವಾಮೀಜಿ, ಜಗನ್ಮೋಹನ್ ಜಿ, ನಾನು ಮೇ ತಿಂಗಳು 31ಕ್ಕೆ ಅಮೆರಿಕಕ್ಕೆ ಹೊರಡಲು ಸಿದ್ಧನಾಗಿದ್ದೇನೆ, ನಾನು ಹೇಗೆ ಬರಲಿ ಎಂದರು. ಜಗನ್ಮೋಹನ್ ಲಾಲ್, ಸ್ವಾಮೀಜಿ ನೀವು ಒಂದು ದಿನದ ಮಟ್ಟಿಗಾದರೂ ಬರಬೇಕು. ನೀವು ಬರದಿದ್ದರೆ ಮಹಾರಾಜರ ಎದೆ ಬಿರಿಯುತ್ತದೆ. ನಿಮ್ಮ ಪಯಣಕ್ಕೆ ಬೇಕಾದುದನ್ನೆಲ್ಲವನ್ನು ಮಹಾರಾಜರೇ ಮಾಡುತ್ತಾರೆ. ನಿಮಗೆ ಸ್ವಲ್ಪ ಯೋಚನೆಯೂ ಬೇಡ, ಸುಮ್ಮನೆ ನನ್ನ ಹಿಂದೆ ಬಂದಿ ಎಂದು ಹಠ ಹಿಡಿದರು. ಸ್ವಾಮೀಜಿ ಕೇತ್ರಿಗೆ ಹೋಗಿ ಬೊಂಬಾಯಿಯಿಂದ ಜಹಜ್ ಹೊತ್ತುವುದೆಂದು ನಿರ್ಧಾರವಾಯಿತು. ಕಂಬನಿ ತುಂಬಿದ ಮದ್ರಾಸಿನ ಶಿಷ್ಯರನ್ನು ಸ್ವಾಮೀಜಿ ಕಂಬನಿ ತುಂಬಿ ಬೀಳ್ಕೊಂಡು ಜಗನ್ಮೋಹನನೊಡನೆ ಕೇತ್ರಿಗೆ ಪಯಣ ಬೆಳೆಸಿದರು. ಅಲ್ಲಿ ಅನ್ನಪ್ರಾಶನೋತ್ಸವದ ನಿರ್ವಿಘ್ನವಾಗಿ ನೆರವೇರಿದ ಮೇಲೆ ಯತಿವರಿಯರು ರಾಜಶಿಷ್ಯರನ್ನು ಬೀಳ್ಕೊಂಡು ಜಗಮೋಹನನೊಡನೆ ಬೊಂಬಾಯಿಗೆ ಬಂದರು. ಅಲ್ಲಿಗಾಗಲೇ ಗುರು ದರ್ಶನಾರ್ಥವಾಗಿ ಆಳಸಿಂಗ ಪೆರುಮಾಳರು ಬಂದಿದ್ದರು. ಜಗಮೋಹನ ಲಾಲನು ಸ್ವಾಮಿಗಳ ಪ್ರಯಾಣಾರ್ಥವಾಗಿ ಬಹುಮೂಲ್ಯವಾದ ವಸನಗಳನ್ನು ಕೊಂಡುಕೊಳ್ಳುತ್ತಿದ್ದನ್ನು ಕಂಡು ಸ್ವಾಮಿಗೆ ಪ್ರತಿಭಟಿಸಿದರು. ಆದರೆ ಲಾಲನು ಕೇಳಲಿಲ್ಲ. ರಾಜಗುರುಗಳು, ನೀವು ರಾಜಮರ್ಯಾದೆಗೆ ತಕ್ಕಂತೆ ಸಜ್ಜಿತರಾಗಿರುವುದೇ ಕರ್ತವ್ಯ ಎಂದನು. ಉಪಾಯಾಂತರವನ್ನು ಕಾಣದೆ ಸ್ವಾಮೀಜಿ ಸುಮ್ಮನಾದರು. ಆದರೆ ದಂಡ ಕಮಂಡಲು ದಾರಿಯಾಗಿ ಭಿಕ್ಷಾ ಪಾತ್ರೆಯನ್ನು ಹಿಡಿದು ಸಂಚರಿಸುತ್ತಿದ್ದ ಸನ್ಯಾಸಿ ಬಹುಮೂಲ್ಯವಾದ ವಸ್ತ್ರ ದ್ರವ್ಯಗಳನ್ನು ಪಯಣದಲ್ಲಿ ಹೇಗೆ ನೋಡಿಕೊಳ್ಳುವುದು? ಎಳೆಯ ಮಗುವಿನಂತೆ ಅಧೀರರಾದರು. ಸಮುದ್ರ ಯಾತ್ರೆಯ ದಿನ ಬಳಿ ಸಾರಿತು. 1893 ವರ್ಷದ ಮೇ ತಿಂಗಳು 31ನೆಯ ದಿನ ಜಗತ್ತಿನ ಧಾರ್ಮಿಕ ಇತಿಹಾಸದಲ್ಲಿ ಒಂದು ಚಿರಸ್ಮರಣೀಯವಾದ ದಿನ. ಪ್ರಾಚ್ಯವು ಪಾಶ್ಚಾತ್ಯವನ್ನು ನಿರ್ದೇಶಿಸಿ ಹೊರಟ ಸುದಿನ. ಸುಮುಹೂರ್ತವು ಬಂದಿತು. ಮೊದಲೇ ಜಗಮೋಹನ ಲಾಲನಿಂದ ರಿಸರ್ವ್ ಮಾಡಿಸಲ್ಪಟ್ಟಿದ್ದ ಪ್ರಥಮ ಶ್ರೇಣಿಯ ಕ್ಯಾಬಿನ್ ಒಂದರಲ್ಲಿ ಸ್ವಾಮೀಜಿ ಕುಳಿತರು. ಅಶ್ರುಪೂರ್ಣ ಲೋಚನರಾಗಿ ನಮಿಸಿದ ಶಿಷ್ಯರನ್ನು ಆಶೀರ್ವದಿಸಿ ಭಗವಾನ್ ಶ್ರೀರಾಮಕೃಷ್ಣರನ್ನು ಚಿತ್ತದಲ್ಲೇ ಸ್ಮರಿಸಿ ನಮಸ್ಕರಿಸಿದರು. ಹೇ ಗುರುದೇವ, ಸನಾತನ ತ್ಯಾಗ ಭೂಮಿಯಿಂದ ನೂತನ ಭೋಗ ಭೂಮಿಗೆ ಹೊರಟಿದ್ದೇನೆ, ನನ್ನನ್ನು ಕಾಪಾಡು ಎಂದು. ಸ್ವಲ್ಪ ಹೊತ್ತಿನಲ್ಲಿಯೇ ದೂರವಾಗುತ್ತಿದ್ದ ಭಾರತ ಭೂಮಿಯ ಅಭೀಷ್ಟಕ ನಯನಗಳಿಂದ ನೋಡಿದರು. ಚಿತ್ತ ಭಿತ್ತಿಯಲ್ಲಿ ವರಾಹನಗರದ ಮಠವು ಸೋದರ ಸನ್ಯಾಸಿಗಳು ನಲಿದರೇನು? ಸಿಳ್ಳು ಕೂಗಿತು. ಲೋಹ ನಿರ್ಮಿತ ಮಹಾಕಾಯ ಕೂರ್ಮದಂತೆ ಜಗಜು ಮಂದರಗತಿಯಿಂದ ಹೊರಟಿತು. ನೋಡುತ್ತಿದ್ದಾಗಲೇ ಸಸ್ಯ ಶ್ಯಾಮಲೆಯಾದ ಭಾರತಾಂಬೆ ದೂರ ದೂರವಾಗಿ ಮಬ್ಬಾಗಿ ದಿಗಂತದಲ್ಲಿ ವಿಲೀನೆಯಾದಳು. ಎಲ್ಲಿ ನೋಡಲಿ ಅಲ್ಲಿ ಬೇನ ಶುಭ್ರ ಶಿರ ತರಂಗ ಮಾಲೆಗಳ ಭೈರವ ಕಲ್ಲೋಲ ನೃತ್ಯ ಮೆರೆಯಿತು. ಶ್ರೀರಾಮಕೃಷ್ಣ ಪರಮಹಂಸರ ಶ್ರೇಷ್ಠತಮ ಶಿಷ್ಯರು ಸಂಕ್ಷಿಪ್ತ ಸನಾತನ ಧರ್ಮ ಸ್ವರೂಪರು ಆದ ಅಗ್ನಿ ಸದೃಶ ದೇಶಭಕ್ತ ಸನ್ಯಾಸಿ ಕೇತ್ರಿ ಮಹಾರಾಜರು ಕಾಣಿಕೆಯಾಗಿ ನಿವೇದಿಸಿದ್ದ ಬೆಲೆಯುಳ್ಳ ರೇಷ್ಮೆಯ ನಿಲುವಂಗಿಯನ್ನು, ಕಾವಿಯ ರುಮಾಲನ್ನು, ವಿವೇಕಾನಂದ ಎಂಬ ಜಗದ್ವಿಖ್ಯಾತರಾಗಲಿದ್ದ ಹೊಸ ಹೆಸರನ್ನು ಧರಿಸಿ
ಜಹಜಿನ ವೇದಿಕೆಯ ಮೇಲೆ ದಿವ್ಯ ಪ್ರಸ್ತ ಮೂರ್ತಿಯಂತೆ ನಿಂತರು. ಇಲ್ಲಿಗೆ ಈ ವಾರದ ಕಥಾ ಪುಸ್ತಕ ವಾಚನ ಕಾರ್ಯಕ್ರಮ ಮುಗಿಯಿತು. ಮುಂದಿನ ಭಾನುವಾರ ಮತ್ತೆ ನಮ್ಮ ನಿಮ್ಮ ಭೇಟಿ. ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಸುಳ್ಯ.